ಅಕಾರಣ ಕರುಣಾಶಾಲಿಗಳು ಭಕ್ತ ಮುಮುಕ್ಷುಗಳ ದೈವವಾದ ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ಕುಡುಮಟ್ಟು ಗುರುದೇವರಿಗೆ ವಂದಿಸಿ ಕನ್ನಡ ಮುಮುಕ್ಷುಗಳಿಗಾಗಿ ಅವತರಿಸಿದ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಪಾದಾರವಿಂದಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಯಾಜ್ಞವಲ್ಕ ಮೈತ್ರಿಯ ಸಂವಾದದಲ್ಲಿ ಯಾವುದನ್ನೂ ಕೂಡ ತಿಳಿಯದೇ ಇರತಕ್ಕಂತಹ ಶಿಷ್ಯನಿಗೆ ಗುರುಗಳು ಆತನಿಗೆ ಕೈ ಬಿಡದೆ ಸಾಧನೆಯಲ್ಲಿ ಅವನಿಗೆ ಕಳಿಸಿ ಅವನಿಗೆ ಉದ್ಧಾರ ಮಾಡಬೇಕು ಅಂತ ಶ್ರೀಮನ್ ನಿಜಗುಣದ ಅಭಿಪ್ರಾಯದಂತೆ ಭಕ್ತಿ ಎಂಥವನ್ನೂ ಕೂಡ ಮಾಡಲಿಕ್ಕೆ ಬರ್ತಾ ಇದೆ. ಶಾಸ್ತ್ರಗಳನ್ನು ಯೋಗವನ್ನು ಯಾಗವನ್ನು ಮಾಡಲಿಕ್ಕೆ ಅಧಿಕಾರಿ ಅವಶ್ಯಕತೆ ಅದ. ಭಕ್ತಿ ಯಾವ ಯೋಗ್ಯತೆ ಇಲ್ಲದಿದ್ದರೂ ಕೂಡ ಪರಮಾತ್ಮನ ಸ್ಮರಣೆಯನ್ನು ಮಾಡಲಿಕ್ಕೆ ಯಾವ ಪ್ರತಿಬಂಧಕನೂ ಇಲ್ಲ ಮೈತ್ರ. ಅದಕ್ಕೆ ಯಾವುದೂ ಅವನಿಗೆ ಅರ್ಥ ಆಗದಿದ್ದರೆ, ಸಾಧನಕ್ಕೆ ಅಯೋಗ್ಯನಾಗಿದ್ದರೆ ಭಗವನ್ ನಾಮಸ್ಮರಣೆ ಮಾಡಲಿಕ್ಕೆ ಯಾವ ಪ್ರತಿಬಂಧಕವೂ ಕೂಡ ಇಲ್ಲ. ಭಗವನ್ ನಾಮಸ್ಮರಣೆಯನ್ನು ಮಾಡುವುದರಿಂದ ಮಾಡ್ತಾ ಮಾಡ್ತಾ ಭೇದ ಬುದ್ಧಿಯಿಂದ ಮಾಡಿದ ಆಯಾವ ಸ್ಮರಣೆ ಕೊನೆಗೆ ಅಭೇದ ಬುದ್ಧಿಯಲ್ಲಿ ಪ್ರವೃತ್ತಿನಿ ಆಗ್ತದೆ. ಎಂತಹ ಕಠೋರ ಮನುಷ್ಯ ಇದ್ದರೂ ಕೂಡ ಮನಃಪೂರ್ವಕವಾಗಿ ಅವರು ಅಪೇಕ್ಷೆ ಮಾಡದಿದ್ದರೂ ಕೂಡ ಅವರನ್ನು ಸ್ಮರಿಸ್ತಾ ನೆನೆಸ್ತಾ ಸೇವಿಸ್ತಾ ಹೋದರೆ ಆ ಮನುಷ್ಯ ಕರಗ್ತಾನೆ, ಅವನ ಮೇಲೆ ಪ್ರೀತಿಯಾಗ್ತದೆ. ಪ್ರೀತಿ ಆಯಿತು ಅಂದಕ್ಕೆ ತನ್ನ ಸರ್ವಸ್ವವನ್ನು ಕೂಡ ಅವನಿಗೆ ಕೊಡಲಿಕ್ಕೆ ತಯಾರಾಗ್ತಾನೆ. ಆದ್ದರಿಂದ ಎಲ್ಲಕ್ಕಿಂತಲೂ ಪ್ರಪಂಚದಲ್ಲಿ ಸುಲಭ ಉಪಾಯ ಅಂದರೆ ಗುರುದೇವತೆ ಆದಿಗಳಲ್ಲಿ ಮನುಷ್ಯ ಅಕಿಂಚನನಾಗಿ, ಅಕಿಂಚನ ಅಂದರೆ ತನ್ನನ್ನು ಏನೂ ಏನೂ ಇಲ್ಲ, ಏನೂ ಏನೂ ಇಲ್ಲ, ನಾನು ಗುಣದಲ್ಲಿ ಯೋಗದಲ್ಲಿ ಕಾರ್ಯದಲ್ಲಿ ಸೇವೆಯಲ್ಲಿ ದಾನದಲ್ಲಿ ಧರ್ಮದಲ್ಲಿ ಯಾವುದರಲ್ಲಿ ನಾನು ಶೂನ್ಯ ಇದ್ದೀನಿ ಅನ್ನೋದಕ್ಕೆ ಅಕಿಂಚನ ಅಂತ. ಕಿಂಚಿತ್ನೂ ಇಲ್ಲ ಅಂತ ಅದಕ್ಕೆ ಅಕಿಂಚನ. ನಾನು ಯಾವುದರೊಳಗೂ ನನಗೆ ಎಣಸಕ್ಕೆ ಬರಂಗಿಲ್ಲ, ಯಾವ ಸಾಧನದಲ್ಲಿ ನಾನು ಯಾ ನಂಬರೂ ಇಲ್ಲ, ಮೊದಲನೇದು ಇಲ್ಲ ಕಡಿದು ಇಲ್ಲ, ಇವನಿಗೆ ಅಕಿಂಚನ ಅಂತ. ಇಂಥ ನಾನು ಇದ್ದೀನಿ ಅಂತ ತಾನು ತಿಳಿದುಕೊಂಡು ತನ್ನ ಸಂಪೂರ್ಣ ವ್ಯವಹಾರವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿದ ಅಂದರೆ ಪರಮಾತ್ಮ ಯಥೋತನ ಬಿಡುವುದಿಲ್ಲ. ಕಾಲು ವಸ್ತು ತಾಯಿ ತೊಡಿ, ತಾಯಿ ಏನಪ್ಪ ಅಂತ ಕೇಳಿದರೆ ಉಡಿ, ತಾಯಿ ತಲೆ ಏರಕ್ಕೆ ಬರಲಿಲ್ಲ ಅಂದರೆ ಹುಡುಗರು ಒಂದು ಕೆಲಸ ಮಾಡ್ತಾವ, ನೆಲಕ್ಕೆ ಬಿದ್ದು ಒದ್ದಾಡಕ್ಕೆ ಚಾಲು ಮಾಡ್ತಾವ, ನೆಲಕ್ಕೆ ಬಿದ್ದು ಒದ್ದಾಡ್ಕ ಎತ್ಕೋತಾರೆ, ಅನಿವಾರ್ಯ ಅದ. ಹಾಗೆ ಪರಮಾತ್ಮನು ಕೂಡ ನಾನು ಏನೂ ಇಲ್ಲ, ನಿನ್ನ ಬಿಟ್ಟು ನನಗೆ ಗತಿ ಇಲ್ಲ ಅಂತ ಅವ ಸಮರ್ಪಣಾ ಬುದ್ಧಿಯಿಂದ ಅಕಿಂಚನನಾಗಿ ಆತ ಇದ್ದ ಅಂದರೆ ಅವನಿಗೆ ಪರಮಾತ್ಮನ ಕೃಪ ಹಾಕ. ಇದಕ್ಕೆ ಭಕ್ತಿ ಅಂತಾರೆ. ಆದ್ದರಿಂದ ಏನಪ್ಪ ಅಂದರೆ ಭಕ್ತಿಯನ್ನು ಮಾಡಿದೊಡೆ ಪರಮಾತ್ಮ ಮುಕ್ತಿಯನ್ನು ಈವನು ಅಂತ ಹೇಳಿದರು ಹಿಂದಿನ ಸೂತ್ರದಲ್ಲಿ. ಅದಕ್ಕೆ ಭಕ್ತಿ ಅಂದರೆ ಏನು ಅಂತ ಕೇಳಿದರೆ ಇಲ್ಲಿ ಕೆಳಗೆ ಹೇಳ್ತಕ್ಕಂಥ ಭಕ್ತಿ ಇದು ಜ್ಞಾನೋತ್ತರ ಭಕ್ತಿ. ಜ್ಞಾನಪೂರ್ವದ ಭಕ್ತಿ ಅಲ್ಲ, ಜ್ಞಾನೋತ್ತರ ಭಕ್ತಿ. ಯಾಕೆ ಅವನ ಕಿವಿಗೆ ಎಟ್ಟರೆ ಎಟ್ಟರೆ ಇರ್ತಕ್ಕ ಐದು ಸಂಧಿ ತಕ್ಕ ಬಿದ್ದವ, ಈಗೇನು ಆಟ ದಡ್ಡಿಲ್ಲ ಅವನ. ಇಷ್ಟೇ, ಅವ ಕೇಳಿದ ಮಾತು ಅವನಿಗೆ ದೃಢ ನಿಶ್ಚಯ ಆಗೋದು, ನಿಶ್ಚಯ ಆಗೋದು. ಆ ದೃಢ ಅಪರೋಕ್ಷ ನಿಶ್ಚಯ ಆಗಬೇಕು ಅಂದರೆ
ಅವ ಮನನಗಳನ್ನು ನಿಧಿಧ್ಯಾಸನ ಮಾಡುವ ಅವಶ್ಯಕತೆ ಇದೆ. ಆ ನಿಧಿಧ್ಯಾಸನವೇ ಇದು ನಿರ್ಗುಣ ಭಕ್ತಿ. ನಿಧಿಧ್ಯಾಸನವೇ ನಿರ್ಗುಣ ಭಕ್ತಿ ಅದ. ಈ ನಿಧಿಧ್ಯಾಸನ ಮಾಡ್ತಾ ಮಾಡ್ತಾ ಹೋಗುವುದರಿಂದ ಪರವು ಅಪರೋಕ್ಷವಾಗುತ್ತದೆ. ಪರವು ಅಪರೋಕ್ಷವಾಗುತ್ತೆ, ಅಂದರೆ ಪರಬ್ರಹ್ಮ ಪ್ರತ್ಯಕ್ಷ ಆಗ್ತವನಿಗೆ ಅನುಭವ ಬರ್ತದೆ. ಆದ್ದರಿಂದ ಅವರು ಹೇಳ್ತಾರೆ, ನೀನು ಭಕ್ತಿಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡು. ಶ್ರೀಮದ್ ಭಾಗವತದಲ್ಲಿ ಸಂಪೂರ್ಣ ಪರಮಾತ್ಮ ಇದನ್ನೇ ಹೇಳ್ಯಾನೆ, ಜಾಸ್ತಿ ಇದನ್ನು ಹೇಳ್ಯಾನೆ. ಉದ್ಧವ ಕೃಷ್ಣ ಪರಮಾತ್ಮನ ಪರಮಭಕ್ತ. ಪರಮಭಕ್ತ ಅಂದ್ರೇನು? ಪರಮಾತ್ಮನೇ ನೀನೇನ ನಾನೇನಿ ಅಂದಾನೆ, ಪರಮಾತ್ಮನೇ ಅಂದಾನೆ, ಪ್ರಶ್ನೆಯೇ ಇಲ್ಲ. ಅಂಥ ಪರಮಭಕ್ತನಿಗೆ ಜ್ಞಾನ ಪ್ರಾಪ್ತಿ ಮಾಡಿಕೊಳ್ಳುವ ಬಳಿಕ ನೀನು ಸುಖಿಯಾಗಬೇಕಾದ್ರೆ ಭಕ್ತಿ ಮಾಡು ಅಂತ ಹೇಳಿ ಅವನಿಗೆ ಪುನಃ ಎಲ್ಲಿ ಕಳಿಸದ? ಗೋಕುಲಕ್ಕೆ ಕಳಿಸ. ನೀನು ನೋಡ್ಕೊಂಬಾ, ನಿನ್ನ ಶಾಣೆತನ ದೂರ ಇರಲಿ, ಸ್ವಲ್ಪ ನೋಡ್ಕೊಂಬಾ ಅಂತ ಕಳಿಸಿದ್ರೆ ಅವ ಹುಚ್ಚಾಗೇ ಬಂದಾನೆ ವಾಪಸ್ಸು. ಅವನ ಪರಿಸ್ಥಿತಿ ಟಿ ವಿಯಾಗ ನೋಡ್ಯಾರ, ಪರ ಹುಚ್ಚಾಗಿ ಬಂದಾನೆ. ಪರಮಾತ್ಮನಿಗೆ ಅನಿಸ್ತ ಆಶ್ಚರ್ಯ, ನೀ ಯಾಕೆ ಅಷ್ಟು ಗೋಪಿಕಾ ಸ್ತ್ರೀಯರ ಮೇಲೆ ಹುಚ್ಚಾಗಿದೆ? ನನಗೆ ಕೇಳ್ತಿದ್ದೆಲ್ಲ, ಈಗ ನೀ ಯಾಕೆ ಹುಚ್ಚಾಗಿದೆ ಅಂತ ಪರಮಾತ್ಮ ಅವನಿಗೆ ಕೇಳ್ಯಾನೆ. ಯಾಕೆ ಭಕ್ತಿಯ ಏನಪ್ಪ ಅಂತಂದ್ರೆ ಅದು ಸ್ವರೂಪದ ಸಾತು ಪರಮ ಪ್ರೇಮಾಸ್ಪದ ರೂಪ. ಪರಮ ಪ್ರೇಮ ಅಂದ್ರೆ ಏನು? ಎಲ್ಲಿ ಇಲ್ಲ, ಅದಕ್ಕೆ ಎಣಸಕ್ಕೂ ಬರಂಗಿಲ್ಲ, ಅದಕ್ಕೆ ಮಿತಿ ಇಲ್ಲ, ಗತಿ ಇಲ್ಲ, ಎಣಸಕ್ಕೆ ಬರಂಗಿಲ್ಲ, ಮತ್ತೆಲ್ಲಿಯೂ ಇಲ್ಲ. ಅದಕ್ಕೆ ಏನಂತಾರೆ? ಪರಮ ಪ್ರೇಮ ಅಂತಾರೆ. ಈ ಪರಮ ಪ್ರೇಮ ಸರ್ವತ್ಯಾಗಕ್ಕೂ ತಯಾರಿರ್ತವೆ. ಹೌದಲ್ಲ, ಶರಿ ಮೇಲೆ ಪ್ರೇಮ ಇದ್ದವ ಎಲ್ಲಕ್ಕೂ ತ್ಯಾಗ ಮಾಡ್ತಾನಲ್ಲ, ಒಂದು ಹೆಣ್ಣಿನ ಮೇಲೆ ಪ್ರೇಮ ಇದ್ದವ ಎಲ್ಲ ಬಿಡ್ತಾನಲ್ಲ, ಬಿಟ್ಟು ಹೋಗ್ತಾನಲ್ಲ, ನೋಡಿ ಹೆಂಗದು. ಅದು ತುಚ್ಛ ಏನಪ್ಪ ಅಂದ್ರೆ ಪ್ರೇಮ ಅದು. ಪರಂತು ಪರಮಾತ್ಮ ಪ್ರೇಮ ಅಸೀಮ ಇರುವುದರಿಂದ ಆ ಪ್ರೇಮ ಏನದ ಅಂತ ಕೇಳಿದರೆ ಪರಮ ಪ್ರೇಮಾಸ್ಪದ ರೂಪ ಅದ. ಆ ಪ್ರೇಮಕ್ಕೆ ಎಲ್ಲವನ್ನೂ ತ್ಯಾಗ ಮಾಡಲಿಕ್ಕೆ ತಯಾರಾಗ್ತದೆ. ಎಲ್ಲವನ್ನು, ಪ್ರಾಣವನ್ನು ತ್ಯಾಗ ಮಾಡಲಿಕ್ಕೆ ತಯಾರಿರ್ತಾರೆ. ಅದಕ್ಕೆ ಅಂಥ ಭಕ್ತಿ ಅಷ್ಟು ದೃಢ ಮತ್ತೆಯಲ್ಲಿ ಇರ್ತದೆ, ಮತ್ತೆಯಲ್ಲಿ ಅದ. ಆ ದೃಢ ಭಕ್ತಿನೇ ಇದು ಸಿಗುತ್ತದೆ ಜ್ಞಾನ ಆದ ಅನಂತರದಲ್ಲಿ. ಜ್ಞಾನ ಆನಂತ ಅಜ್ಞಾನದೊಳಗೆ ಭಕ್ತಿ ಆಗಿತ್ತು ಅಂದ್ರೆ ಹೋಗ್ತದೆ. ನಾ ಏನು ತಿಳ್ಕೊಂಡಿದ್ದೆ ಅದು ಇತ್ತು ಬೇರೆ ಅದು ಹೋಗ್ಬಿಡ್ತವೆ. ನಾ ಪಕ್ಕ ತಿಳ್ಕೊಂಡು ಭಕ್ತಿ ಮಾಡಿದೆ ಅಂದ್ರೆ ಹೋಗಂಗಿಲ್ಲ. ಗುರುವಿನಲ್ಲಿ ಆಗಲಿ, ಅರ್ಚೆಯ ಪೂಜಾದಲ್ಲಿ ಆಗಲಿ, ನಾ ಏನು ತಿಳ್ಕೊಂಡು ಮಾಡಿದ್ದೆ ಅಂದರೆ ನನಗೆ ಆಮೇಲೆ ತಿಳಿಯಿತು ಪಕ್ಕ ಅಂದರೆ ಭಕ್ತಿ ಹೋಗ್ಬಿಡ್ತದೆ. ಇದು ಜ್ಞಾನ ಆದಮೇಲೆ ಏನು ಭಕ್ತಿ ಆಗ್ತದೆ ಅದು ಎಂದೂ ಕೈ ಬಿಡಂಗಿಲ್ಲ, ಎಂದೂ ಬಿಡಂಗಿಲ್ಲ, ಅವನ ಜೊತೆಗೇ ಇರ್ತದೆ. ಅದಕ್ಕೆ ಹೇಳಿದರು ಈ ಜ್ಞಾನೋತ್ತರ ಭಕ್ತಿಯ ವರ್ಣನೆಯನ್ನು ಈಗ ನಿಜಮೂಡು ಮಾಡ್ತಾ ಇದ್ದಾರೆ. ಇದು ಎಂಥ ಭಕ್ತಿ ನೋಡು, ಸರ್ವವೆಲ್ಲವನು ಚಿದಾತ್ಮ ಭಾವನೆ ಕಂಡು ಸರ್ವ ಸಮತ್ವದಿಂದಿರೇ ಭಕ್ತಿ. ಅದು ಗೀತಾ ಹೇಳ್ತಾರೆ, ಆತ್ಮೋಪಮ್ಮೇನ ಸರ್ವತ್ರ ಸಮಂ ಪಶ್ಯತಿ ಯೋ ಅರ್ಜುನ. ಏನಪ್ಪ ಅರ್ಜುನ, ಆತ್ಮೋಪಮ್ಮೇನ ಸರ್ವತ್ರ, ಯಾರು ತನ್ನ ಸಮಾನವಾಗಿ, ಯಾರು ಸಮಸ್ತ ಜಗತ್ತನ್ನು ನೋಡ್ತಾರೋ, ಮತ್ತು ಸಮಂ ಪಶ್ಯತಿ ಯೋ ಅರ್ಜುನ. ಸಮಂ ಅಂದ್ರೆ ಒಂದೇ, ಒಂದೇ ಏನು, ಒಂದೇ ಯಾವುದು ಪರಮಾತ್ಮ, ಒಂದೇ ಯಾವುದು ಅಸ್ಥಿಭಾತಿ ಪ್ರಿಯ. ನಾಮರೂಪ ಒಂದೇ ಇರೋಕ್ಕೆ ಸಾಧ್ಯ ಇಲ್ಲ. ಅಸ್ಥಿಭಾತಿ ಪ್ರಿಯರೂಪನಾದ ಪರಮಾತ್ಮನನ್ನು ಯಾರು ನೋಡ್ತಾರೆ ಆ ಮನುಷ್ಯನೇಪ ಅಂತ ಕೇಳಿದರೆ ಅವರು ತಮ್ಮ ಜೀವನದಲ್ಲಿ ಜ್ಞಾನೋತ್ತರ ಭಕ್ತಿ ಇರ್ತಾರೆ. ಅಜ್ಞಾನಿ ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ಹೇಳಿದರು ಸರ್ವವೆಲ್ಲವನು, ಏನು ಸರ್ವ ಎಲ್ಲ ಒಂದೇ ಅಲ್ಲರಿ, ಮತ್ತು ಸರ್ವವೆಲ್ಲವನು. ಸರ್ವವೆಲ್ಲವನು ಅಂದ್ರೆ ಅರ್ಥ ಏನು? ಪ್ರಪಂಚ ಅನಂತ ಅದ, ಅನಂತ ನಾಮೇ ಅನಂತ ರೂಪೇ ಅಂತ ಹೇಳಿದ್ರು. ಅದಕ್ಕೆ ಅಂದರು ಎಲ್ಲ ರೂಪ, ಯಾವುದು ಯೋಗ್ಯ ಅಯೋಗ್ಯ, ಚಲೋದು ಕೆಟ್ಟದು, ಎಲ್ಲ ಎಲ್ಲನೂ ಸರ್ವವೆಲ್ಲವನು
ಅನಂತ ನಾಮ ಅನಂತ ರೂಪ ವಿಷಯ ಅದಾವ. ಅದಕ್ಕೆ ಎಲ್ಲವನ್ನು ಚಿದಾತ್ಮ ಭಾವನೆ ಗಂಡು ಚಿದ್ರೂಪನಾದ ಆತ್ಮವನ್ನೇ ಅದ. ನನ್ನ ಬಿಟ್ಟು ಜಗತ್ತಿನೊಳಗೆ ಏನೂ ಇಲ್ಲ, ಪರಮಾತ್ಮನ ಬಿಟ್ಟು ಜಗತ್ತಿನೊಳಗೆ ಏನೂ ಇಲ್ಲ ಅಂತ ಯಾರು ಭಾವನೆ ಗಂಡು, ಗಂಡು ಅದು ನಿಶ್ಚಯವಾಗಿ ಭಾವನೆ ಗೊಂಡು ಅದ ಭಾವನೆ ಗಂಡು ನಿಶ್ಚಯವಾಗಿ ಎಲ್ಲವೂ ಪರಮಾತ್ಮ, ಎಲ್ಲವೂ ಚೇತನ, ಎಲ್ಲವೂ ಬ್ರಹ್ಮ. ಇದ್ರ ಬಿಟ್ಟು ಮತ್ತೊಂದು ಏನು ಇಲ್ಲ ಅಂತ ಏನಪ್ಪ ಅಂದರೆ ಯಾರು ತಿಳ್ಕೊಂಡು ಸರ್ವ ಸಮತ್ವದಿಂದಿರೇ ಭಕ್ತಿ. ಸಮತ್ವ ಅಂದರೆ ಏನ್ರಿ, ನಾವೇನು ಮಾಡ್ತೇವೆ, ನಮ್ಗೆ ಬೇಕಾದ್ರೂ ಮೇಲೆ ಪ್ರೀತಿ ಜಾಸ್ತಿ ಮಾಡ್ತೇವೆ, ಬೇಡವ್ರ ಮೇಲೆ ಕೊಡ್ತೇವೆ, ಒಳ್ಳೆಯದ್ರ ಮೇಲೆ ಜಾಸ್ತಿ ಪ್ರೀತಿ ಮಾಡ್ತೇವೆ, ಒಳ್ಳೆಯದಿಲ್ಲದ ಮೇಲೆ ಕಡಿಮೆ ಪ್ರೀತಿ ಮಾಡ್ತೇವೆ. ಹೌದಲ್ಲ, ಹಾಂಗಿರಂಗಿಲ್ಲ ತತ್ವಜ್ಞಾನ, ಹೆಚ್ಚು ಕಡಿಮೆನೇ ಇಲ್ಲಲ್ಲ. ಮತ್ತೆ ಸರ್ವ ಸಮತ್ವ ಅದ ಹೆಂಗೆ, ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನೇ ಸುಪಿಕ ಸುನಿಶ್ಚಯವ ಸ್ವಪಾಕೇಚ ಪಂಡಿತ ಸಮದರ್ಶನ. ಯಾರು ಸಮತ್ವ ನೋಡ್ತಾರೆ ಅಂಥವ್ರಿಗೆ ಏನಂತಾರೆ ಅಂತ ಕೇಳಿದರೆ ನಾವು ಭಕ್ತ ಅಂತ ಕರಿತೇವೆ. ಇದಕ್ಕೆ ಭಕ್ತಿ ಅಂತೇಳಿ ನಿನಗೆ ಹೆಚ್ಚು ಕಡಿಮೆ ಏನಾರು ಕಾಣ್ತಾ ಇತ್ತು ಏನಪ್ಪ ಅಂದ್ರೆ ಬ್ರಾಹ್ಮಣ ಇವ ಶ್ರೇಷ್ಠ, ಶೂದ್ರ ಕನಿಷ್ಠ, ಸುನಿ ಇದು ಕನಿಷ್ಠ, ಆಕಳ ಶ್ರೇಷ್ಠ, ಆನೆ ದ್ವಾಡದು, ಹಿಂಗೆ ನಿನಗೆ ಭೇದ ಭೇದ ಕಾಣ್ತಾ ಇತ್ತು ಅಂದ್ರೆ ಮತ್ತು ಈ ಜ್ಞಾನ ಎಲ್ಲರಿಗೆ ಅದು, ಇದು ಭೇದ ಜ್ಞಾನ ಯಾರಿಗಿಲ್ಲ, ಎಲ್ಲರ ಕಡೆ ಜಗತ್ತಿನಾಗ ಎಲ್ಲರಿಗೆ ಅದ. ಇಷ್ಟು ಯಾಕೆ ಸಿದ್ಧಾರ್ಥಕ್ಕೆ ಯಾವನೋ ಬಂದಿದ್ದಂತ ನಿಮ್ಗೆ ಸೋಲಿಸ್ತೀನಿ ಅಂತ ಬಂದ ಕಾಲಕ್ಕೆ ಸಿದ್ಧಾರ್ಥ ಅಂದರು, ಆಯ್ತಪ್ಪ ಭಾಳ ಚಲೋ ಆಯಿತು ಸೋಸಾಗತಿ ಸ್ವಲ್ಪ ಮಾಡ್ಕೊಂಬರ್ತೀನಿ ಅಂತಂದ್ರಂತ. ಅವನ ಮುಂದೆ ಅವನ ಕರೆದು ಮಾಡ್ಕೊಳಕ್ಕೆ ಕುಂತು ಮಾಡ್ಕೊಂಬಳಕ್ಕೆ ಹಿಂದಿರುಗಡೆ ಅವನಿಗೆ ನಮಸ್ಕಾರ ಮಾಡಿದ್ರು ಹೊತ್ತ ಇಟ್ಟು ಸಿದ್ಧಾರ್ಥರು. ಯಪ್ಪ ಹಿಂಗ್ಯಾಕ್ರಿ, ನೀವು ದೊಡ್ಡವ್ರಿ ನಾ ಸಣ್ಣವ್ರಿ, ನಿಮಗೆ ನಾ ಮಾಡ್ಬೇಕ್ರಿ, ನನಗೆ ನೀವು ಹೆಂಗೆ ಮಾಡ್ತೀರಿ ಅಪ್ಪ, ಇದು ಭಾಳ ತಪ್ಪಾಕದ್ರಿ ಅಂತ ಅಂದ. ಅಂದ ಕೂಡಲೇ ಅವನು ನಿಂತಿದ್ದ ಶಾಸ್ತ್ರ ಮಾಡೋಕ್ಕೆ, ನೀವು ದೊಡ್ಡವರು ನಾ ಸಣ್ಣವರು, ನೀವು ಶಾಣ್ಯರು ನಾ ದಡ್ರು, ನೀವು ಪುಣ್ಯಾತ್ಮನ ಪಾಪಿ ಅಂತ ಇವನಿಗೂ ಗೊತ್ತದ. ಈ ಭೇದ ಬುದ್ಧಿ ಕಲಿಯಕ್ಕೆ ಹೋಗಿದ್ದೇನು ಕಾಶಿಗೆ ಅಂದ್ರಂತ ಸಿದ್ಧಾರ್ಥರು. ನೀವು ದೊಡ್ಡವ್ರನ್ನ ಸಣ್ಣ ಇದು ಕಲಿಯಕ್ಕೆ ಹೋಗಿದ್ದೇನೆ ಕಾಶಿಗೆ, ಅಂದರೆ ಭೇದ ಬುದ್ಧಿ ಇಲ್ಲೇ ಇತ್ತು, ಇಲ್ಲಿಗೆ ಗೊತ್ತದೆ, ಎಲ್ಲರಿಗೂ ಗೊತ್ತದೆ, ನೀವು ದೊಡ್ಡವರು ಸಣ್ಣವರು ಎಲ್ಲರಿಗೂ ಗೊತ್ತದೆ. ಪರಂತು ಈ ಭೇದದಲ್ಲಿ ಅಭೇದವನ್ನು ಕಾಣತಕ್ಕಂಥವ್ರಿಗೆ ಜ್ಞಾನಿಗಳಂತ, ಭೇದ ನಿಶ್ಚಯ ಮಾಡಿರೋ ಜ್ಞಾನಿಗಳಂತ ಅನ್ನಂಗಿಲ್ಲ. ಅದಕ್ಕಂಥವ್ರು ಸರ್ವ ಸಮತ್ವದಿಂದಿರೇ ಭಕ್ತಿ. ಹೆಂಗಿರಬೇಕು, ಎಲ್ಲದರಲ್ಲಿ ಪರಮಾತ್ಮನೇ ನೋಡಬೇಕು. ಪರಮಾತ್ಮನನ್ನು ಎಲ್ಲ ಕಡೆ ಚೇತನವನ್ನು ಆತ್ಮವನ್ನು ನೋಡ್ತಕ್ಕಂಥವ್ರಿಗೆ ಅದಕ್ಕಂತಾರೆ, ಇದಕ್ಕೆ ಭಕ್ತಿ ಅಂತ. ಚೇತನವನ್ನು ಸರ್ವತ್ರ ಕಾಣುವುದಕ್ಕೆ ಭಕ್ತಿ ಅಂತಾರೆ, ವಿನಃ ಭೇದದಲ್ಲಿ ಅಭೇದ ಕಾಣತಕ್ಕಂಥದ್ದು ಇದಕ್ಕೆ ಭಕ್ತಿ ಅದ. ಇದು ತತ್ವಮಸಿ ವಾಕ್ಯಕ್ಕೆ ಜೋಡಿಸಿ ಹೇಳ್ತಾರ. ರಾಗಾದಿ ಗುಣದೋಷ ಪೂಗವನ್ನು ಅಳಿದು ಅನುರಾಗದಿಂದವೇ ಶಂಭು ಶರಣೆಂದು ನೀಗಿ ಕಳೆವುದು ಸಂಸಾರ ಬಾಧೆಯನ್ನು ಆಗಮ ಅರಿದ ಅಚ್ಚ ಸುಖಿಗಳು. ಏನಪ್ಪ ಆಗಮವನ್ನರಿದ ಅಚ್ಚ ಸುಖಿಗಳು ನಿಜಗೊಂಡ್ರು. ನಿಜಗೊಂಡ್ರ ದೃಷ್ಟಿಯಲ್ಲಿ ಆಗಮ ನಿಗಮಗಳು ಎರಡೂ ಸಮಾನವಾಗಿ ಇರುವುದರಿಂದ ವೇದ ಆಗಮಗಳು ಉದಾಹರಣೆ ಎರಡರದ್ದು ಕೊಡ್ತಾರೆ. ಒಮ್ಮ ವೇದ, ಒಮ್ಮ ಏನಪ್ಪ ಆಗಮ, ಒಮ್ಮ ನಿಗಮ, ಒಮ್ಮ ಆಗಮ, ಹಿಂಗೆ ಕೊಡ್ತಿರ್ತಾರೆ ಅವರು. ಆಗಮಗಳು ಅಂದರೆ ಪ್ರಾಮಾಣ್ಯಭೂತವಾದ ಗ್ರಂಥಗಳು. ಅವಾಗೇನಂತೇಳಿ ಪ್ರಾಮಾಣ್ಯಭೂತವಾದ ಗ್ರಂಥಗಳು ಯಾವ ಮನುಷ್ಯನ ಯಾವ ದೋಷದಿಂದ ಕೂಡದೇ ಇರತಕ್ಕಂಥ ವಾಕ್ಯಗಳು. ಕರ್ಣಪಾಠವಾದಿ ದೋಷಗಳು ಬರ್ತಾವಂತಾರೆ ಮಾತಾಡುವಾಗ ಮನುಷ್ಯನಿಗೆ, ತಾಳು ಉಷ್ಟ ಹೆಚ್ಚು ಕಡಿಮೆ ಆಗ್ತಾವೆ. ಆದರೆ ಆ ವಾಕ್ಯಗಳಲ್ಲಿ ಇಲ್ಲವು, ಅದಕ್ಕೇನವ ನಾವು ಪ್ರಾಮಾಣ ಅಂತೇವೆ. ಆಗಮ ಆಗಲಿ ನಿಗಮ ಆಗಲಿ ಮನುಷ್ಯರಿಂದ ಹುಟ್ಟಿಲ್ಲ, ಅಪೌರುಷೇಯ. ಅದರ ಪ್ರಮಾಣವನ್ನು ಕೊಟ್ಟರೆ ಅದರ ಹೆಸರು ಹೇಳಿದರೆ ಯಾರು ಏನೂ ಮಾತಾಡೋಂಗಿಲ್ಲ, ಯಾರು ಏನೂ ಮಾತಾಡೋಂಗಿಲ್ಲ. ಬಂದ ಈ ಪ್ರಧಾನಮಂತ್ರಿ ಹೇಳೇನಂದ್ರೆ ಗಪ್ಪಕ್ಕೆ ಏನು ಮುಗಿದು ಹೇಳ್ತಾರೆ ಕೆಲಸ. ಹಾಗೆ ಆಗಮಗಳು ಒರೆವು ಅಂತಾರೆ ಅವರು. ಆಗಮವನ್ನು ಅರಿತ ವೇದಗಳ ಆಗಮಗಳ ಅಭಿಪ್ರಾಯವನ್ನು ಅರಿತ ಅರಿತು ಸುಖವನ್ನು ಹೊಂದಿದಿರತಕ್ಕಂತಹ ಮಹಾತ್ಮರು
ಅಂದರೆ ಭಕ್ತರು, ಜ್ಞಾನೋತ್ತರ ಭಕ್ತರು ಅಂಥ ಸಂತರು, ಮಹಾತ್ಮರು, ಶರಣರು ಏನಂತಾರೆ, ರಾಗಾದಿ ಗುಣ ದೋಷ ಪೂಗವನ ಅಳಿದು ಅಂತಃಕರಣದಲ್ಲಿ ರಾಗಾದಿ ದೋಷಗಳು ಅಂತಂದ್ರೆ ರಾಗದಿಂದನೇ ಅಲ್ಲ, ಅಲ್ಲ ಶಾಸ್ತ್ರ ಹೇಳ್ತದೆ ಭವಕ್ಕ ಬೀಜ ರಾಗನೇ ಅಂತಲ್ಲ, ರಾಗದಿಂ ಬೇರಿನ ಭವಬೀಜ ಉಂಟೆ, ಅರಿಷಡ್ ವರ್ಗಕ್ಕೆ ರಾಗವೇ ಬಿತ್ತು ಕಾರಣ, ಅರಿಷಡ್ ವರ್ಗಕ್ಕೆ ರಾಗನೇ ಕಾರಣ, ಕಾಮ ಅದೇ ಕಾರಣದಲ್ಲಿ ಇಚ್ಛಾನೆ ಧ್ಯಾಯತೆ ವಿಷಯ ಅನ್ಪುಂಸ. ಅದಕ್ಕೆ ಹೇಳಿದರು ಅವರು ಈ ರಾಗ ಏನದ ಮನುಷ್ಯನಿಗೆ ರೋಗ ತರ್ತದೆ, ಭವರೋಗ, ರಾಗದಿಂದನೇ ಭವರೋಗ, ಆ ರಾಗದಿಂದನೇ ಮನುಷ್ಯನಿಗೆ ಸಿಕ್ತು ಅಂತಂದ್ರೆ ಒಂದು ಕಾಮ ಆಗ್ತದೆ, ಸಿಗಲಿಲ್ಲ ಅಂದರೆ ಕ್ರೋಧ ಆಗ್ತದೆ, ಭಾಳ ಸಿಕ್ತು ಅಂದರೆ ಲೋಭ ಆಗ್ತದೆ, ಇವೆಲ್ಲ ನಡೀತಾವೆ. ಅದಕ್ಕೆ ಗುಣದೋಷಗಳು ಬರ್ತಾವೆ. ರಾಗಾದಿ ಗುಣದೋಷ ಪೂಗವನು ಉಳಿದು ಇವೆಲ್ಲವನ್ನು ಅರಿಷಡ್ ವರ್ಗಗಳನ್ನು ಎಲ್ಲವನ್ನು ಸಮೂಹದಲ್ಲಿ ಇದ್ರದ್ದೊಂದು ಅವ್ರದ್ದೊಂದು ಬಟಾಲಿಯನ್ ಅದು, ಹೆಂಗೆ ಸೇನಾದಾಗ ಗುರ್ಖಾ ಬಟಾಲಿಯನ್ನು, ಸಿಖ್ ಬಟಾಲಿಯನ್ನು, ಮರಾಠ ಬಟಾಲಿಯನ್ನು ಅಂತದವ್ರಿ, ಆ ಇದ್ದವ್ರಿಗೆ ಆ ಬಟಾಲಿಯನ್ ಅಂತಾರೆ. ಹಾಗೆ ಇವ್ರದ್ದು ಒಂದು ಬಟಾಲಿಯನ್ ಅದ, ಯಾರದು, ಆರು ಮಂದಿದು, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ, ಇವ್ರು ಒತ್ತಟ್ಟೆ ಕೂಡ ಇರ್ತಾರೆ. ಒಬ್ಬ ಸರದ್ರೆ ಮತ್ತೊಬ್ಬ ಬರ್ತಾನೆ, ಹೆಂಗೆ ಸೇನಾದಾಗ ಹಿಂದೆ ಸರದ್ ಮತ್ತೊಬ್ಬ ಬಂದು ಹೊಡಿತಾನೆ, ಹಂಗೆ ಇವರು ಆರು ಮಂದಿ ಒಂದು ಬಟಾಲಿಯನ್ ಇದೆ ಇವ್ರದ್ದು. ಇವರು ಪೂಗ ಅಂದ್ರೆ ಸಮೂಹ, ಪೂಗವನ್ನು ಉಳಿದು, ರಾಗಿಲ್ಲ, ಕಾಮಿಲ್ಲ, ಕ್ರೋಧಿಲ್ಲ, ಲೋಭಿ ಇಲ್ಲ, ಮದ ಇಲ್ಲ, ಮತ್ಸರ ಇಲ್ಲ, ಏನೇನಿಲ್ಲ, ಇವೆಲ್ಲ ಇವೆಲ್ಲ ಪೂಗವನ್ನು ಉಳಿದು ಇವು ಬಿಟ್ಟಿರಬೇಕು. ಮತ್ತೆ ಹಂಗೆ ಭಕ್ತಿ ಅಂತ ಅದಕ್ಕಂತಾರೆ, ಎಲ್ಲಿ ಕಾಮಿಲ್ಲ, ಕ್ರೋಧಿಲ್ಲ, ಲೋಭಿಲ್ಲ, ಮೋಹ ಇಲ್ಲ, ಮದ ಇಲ್ಲ, ಮತ್ಸರ ಇಲ್ಲ, ಹೌದಲ್ಲ, ಇವು ಈ ಪೂಗವನ್ನು ಉಳಿದು ಅನುರಾಗದಿಂದವೇ ಅತ್ಯಂತ ಪ್ರೀತಿಯಿಂದ. ಅಲ್ಲಿ ಬರೇ ರಾಗಿ ಇತ್ತು, ಇಲ್ಲಿ ಅನುರಾಗದ ನೋಡಿ, ಒಂದು ಶಬ್ದ ಎರಡು ಶಬ್ದ ಹೆಚ್ಚದ ಅನುರಾಗ. ಹೌದಲ್ಲ, ಅನುರಾಗ ಅಂತಂದ್ರೆ ಶಂಭುವಿನಲ್ಲಿ ಅನುರಾಗ. ಅನುರಾಗ ಅಂದ್ರೇನೆ, ಪುನಃ ಪುನಃ ಪ್ರೀತಿಸುವುದು ಅನುರಾಗ. ಹೌದಲ್ರಿ, ಅದಕ್ಕೆ ಅನು ಅಂದ್ರೆ ಪಶ್ಚಾತ್ತದ, ರಾಗದ ಮೇಲೆ ರಾಗ, ರಾಗದ ಮೇಲೆ ರಾಗ, ರಾಗದ ಮೇಲೆ ರಾಗ, ಏನಪ್ಪ ಅದು ಅನುರಾಗ. ಹೆಂಗೆ ಪೆಟ್ಟದ ಮೇಲೆ ಪೆಟ್ಟು ಬಿದ್ದರೆ ಕಬ್ಬಿಣ ಅಗಲಾಕ್ತದೆ, ಅದು ಕಾಶಿ ಇಟ್ಟಿರ್ತಾರೆ, ಒಂದೇ ಹೊಡಿತಾರೆ, ಒಂದು ಪೆಟ್ಟಿಗೆ ಅಗಲಾಕ್ತದೆ, ಏನದು ಪೆಟ್ಟಿನ ಮೇಲೆ ಪೆಟ್ಟು, ಪೆಟ್ಟಿನ ಮೇಲೆ ಪೆಟ್ಟು, ಪೆಟ್ಟಿನ ಮೇಲೆ ಪೆಟ್ಟು ಹೊಡೆದ್ರೆ ನೀವು ಹೇಳದಂಥ ಸಾಮಾನು ತಯಾರಾಗ್ತವೆ. ಒಂದೇ ಪೆಟ್ಟು ಹೊಡೆದ್ರೆ, ಎರಡೇ ಪೆಟ್ಟು ಹೊಡೆದ್ರೆ ಆಗಂಗಿಲ್ಲ. ಅದಕ್ಕಂತರದು ಅನುರಾಗದಿಂದವೇ, ಅನುಪಶ್ಚಾತ್ ರಾಗ ಅನುರಾಗ, ರಾಗದ ಮೇಲೆ ರಾಗ, ರಾಗದ ಪ್ರೇಮದ ಮೇಲೆ ಪ್ರೇಮ, ಪ್ರೇಮದ ಮೇಲೆ ಪ್ರೇಮ. ಹೆಂಗದ ನೋಡಿ, ಪ್ರೇಮ ಆಯಿತು ಅಂದರೆ ನಾವು ಅನಂತ ರೀತಿಯಿಂದ ಪ್ರೇಮ ಮಾಡ್ತೇವಲ್ರಿ. ಹೌದಲ್ಲ, ನಾವು ದುಡ್ಡು ಕೊಟ್ಟು ಪ್ರೇಮ ಮಾಡ್ತೀವಿ, ಅರಿವರಿಸಿ ಪ್ರೇಮ ಮಾಡ್ತೀವಿ, ಬಂಗಾರ ಕೊಟ್ಟು ಪ್ರೇಮ ಮಾಡ್ತೀವಿ, ಉಣಿಸ್ ಒಂದು ಪ್ರೇಮಕ್ಕೂ ಒಂದು ದಾರಿ ಇದೆ, ನಾನು ಅದಕ್ಕೆ ಅನಂತ ದಾರಿ ಅದು. ಪ್ರೇಮವನ್ನು ಮಾಡ್ತಾರೆ ಮನುಷ್ಯ ಅಂದರೆ ಅನಂತ ರೀತಿಯಿಂದ ಮಾಡ್ತಾನೆ. ಹಾಗೆ ಸರ್ವತೋಮುಖದಿಂದ ಪ್ರೇಮ ಮಾಡೋದಕ್ಕೆ ಇದು ಅನುರಾಗ ಅಂತ. ಪರಮಾತ್ಮನನ್ನು ಸರ್ವತೋಮುಖದಿಂದ, ಶಬ್ದದಿಂದ, ಸ್ಪರ್ಶದಿಂದ, ರೂಪದಿಂದ, ರಸದಿಂದ, ಗಂಧದಿಂದ, ಹೆಂಗೆ ಹೆಂಗಾದರೂ ಪರಮಾತ್ಮನ ಬಿಟ್ಟು ಅಳಗಾಡಲಾರ್ದಂಗೆ ಅಳಗಾಡಲಾರ್ದು. ಹೇಗೆ ಹೇಗೇನಪ್ಪ ಅಂತ ಕೇಳಿದರೆ, ಲೋಭಿ ಮನುಷ್ಯ ಎಲ್ಲಿ ಹೋದರೂ ಅವನ ಮನಸ್ಸು ಎಲ್ಲಿ ಎಲ್ಲಿರ್ತದೆ, ಗಂಟಿನ ಮೇಲೆ ಇರ್ತದೆ, ಮನೆ ಕಡೆ ಇರ್ತದೆ. ಹಾಗೆ ಅದರಂತೆ ಏನು ವ್ಯವಹಾರ ಮಾಡಿ, ಎಲ್ಲಿ ಮುಟ್ಟಿ, ಎಲ್ಲಿ ನೋಡಿ, ಎಲ್ಲಿ ಏನು ಮಾಡಿದರೂ ಕೂಡ ಅವನ ಚಿತ್ತ ಎಲ್ಲಿದೆ ಅಂತ ಕೇಳಿದರೆ ಪರಮಾತ್ಮ ಕಡೆಗೆ ಹೊಳ್ಳಿ ಹೊಳ್ಳಿ ಬರ್ತದೆ, ಹೊಳ್ಳಿ ಹೊಳ್ಳಿ ಬರ್ತದೆ. ಹೊಸದಾಗಿ ಹೊಸದಾಗಿ ಏನಪ್ಪ ಅಂದರೆ, ಕರ ಹಾಕಿದ ದನ ಎಲ್ಲಿ ಒಳಗಡಂಗಿಲ್ಲ ನೋಡ್ರಿ, ಉಣಕ್ಷತೆಗೆ ಹೋಗಂಗಿಲ್ಲ ರೀ, ಮೇಯಕ್ಕೆ ಹೋಗಂಗಿಲ್ಲ, ಅದು ಬಿಟ್ಟೇ ಹೋಗಂಗಿಲ್ಲ, ಅದು ಅಲ್ಲೇ ಇರ್ತದೆ. ಎಷ್ಟು ಪ್ರೀತಿ ಅದು ಅದ್ರ ಮೇಲೆ. ಹಾಗೆ ಭಕ್ತನಾಗಿರ್ತಕ್ಕಂಥ ಮನುಷ್ಯ ಪರಮಾತ್ಮನ ಬಿಟ್ಟು ಅವನು ಮನಸ್ಸೇ ಆಗುವುದಿಲ್ಲ, ಮನಸ್ಸೇ ಆಗುದು. ಅದಕ್ಕೆ ಅನುರಾಗ ಅಂತಾರೆ. ಅನುರಾಗದಿಂದ ನೀಗಿ ಕಳೆಯುವುದು ಸಂಸಾರ ಬಾಧೆಯನ್ನು. ಹೀಗೆ ಅನುರಾಗ ಮಾಡಿದ ಪರಮಾತ್ಮನ ಸಂಸಾರ ಬಾಧೆ, ಬಾಧೆ ಏನ್ರಿ, ಜನ್ಮ ಮರಣ ಸಾಕ. ಸಮ್ಯಕ್ ಸರತಿ ಇತಿ ಸಂಸಾರ, ಇದ್ದಂಗೆ ಇರಂಗಿಲ್ಲ, ಚೇಂಜ್ ಆಗೋದು ಸಂಸಾರ ಅಂತಾರೆ.
ಬಾಲ್ಯ ಯೌವನ ಅದರಂಗೆ ಕಡೆಗೆ ಮಪ್ಪು ಮರಣದ ಇದಕ್ಕೆ ಸಂಸಾರ ಅಂತ. ಈ ಜನ್ಮ ಮರಣ ಸಂಸಾರವನ್ನು ನೀಗಬೇಕು, ಇದಕ್ಕೆ ಭಕ್ತಿ ಅಂತ. ಭಕ್ತಿ ಅಂತ ಸುಮ್ಮನೆ ಎರಡು ಗಂಟೆ ಬಿಡೋದು ಒಂದು ಎಳೆಯ ಅದರ ಭಕ್ತಿ ಅಂತ ಹೇಳ್ಕೊಂತಾರೆ ಅಂತ. ಇಷ್ಟು ಪ್ರೀತಿ ಅದರಂಗೆ ಆದರೆ ಏನಪ್ಪ ಅಂತ ಕೇಳಿದರೆ ಯಾವುದು ಕಾಮಿಲ್ಲ, ಕ್ರೋಧಿಲ್ಲ, ಏನಿಲ್ಲ, ತದ್ರೂಪ ತದ್ವತ್ ಆಗಿ ಅದಾದ್ರೆ ಜನ್ಮ ಮರಣದಲ್ಲಿ ಬರ್ತಾವ ಬ್ರಹ್ಮದ ಜನ್ಮ ಮರಣ ಬರೋಂಗಿಲ್ಲ. ನೀಗೆ ಇರೋದಕ್ಕೆ ಭಕ್ತಿ ಅಂತ ನೋಡಿ ಮೈತ್ರದೇವಿ. ಯಾವನಿಗೆ ಇನ್ನೂ ಎಲ್ಲ ಸಂಸಾರ ಅದ, ಇನ್ನೂ ಜನ್ಮದ ಮರಣ ಅದ, ಅವನು ಭಕ್ತ ಅನ್ನಂಗಿಲ್ಲ. ಅವನಿಗೆ ಅವ ಎಲ್ಲ ಮುಗಿದವನಿಗೆ ಭಕ್ತ ಅಂತಾರೆ. ಶಿವನನು ತನ್ನೊಡ ಅವಿನಾಭಾವನೆಯೋಳು ಸುವಿಚಾರದಿಂದ ಕಾಣುವ ತಂಗೆ ಭವಬಂಧವಳಿದು ಅಳಿವು ಅನ್ಯರಿಗೆ ಸಂಸ್ಕೃತಿ ಎಂದು ಪವಣವೇನಿಪ ವೇದವು ಒರೆವುದು. ಅವ್ರು ಹೇಳ್ತಾರ ವೇದ ಒರೆವುದು. ವೇದ ಅಂದರೆ ಪರಮಾತ್ಮನ ಕುರಿತು ಬಂದಿರತಕ್ಕಂಥ ಏನಪ್ಪ ಅಕ್ಷರಗಳು ವೇದಗಳು. ಯಾವುದು ಅಕ್ಷರ ಅದಾವು, ಕ್ಷರ ಆಗಂಗಿಲ್ಲ, ನಾಶ ಆಗುವುದಿಲ್ಲ. ಯಾವುವು ಅರ್ಥ ನಾಶ ಆಗುವುದಿಲ್ಲವೋ ಅದಕ್ಕೆ ಏನಪ್ಪ ಅಂತ ಕೇಳಿದ್ರೆ ವೇದ ಅಂತ ಕರೀತಾರೆ. ಆ ವೇದ ಪ್ರಮಾಣ ರೂಪವಾಗಿರ್ತಕ್ಕಂಥ ವೇದಗಳು ಹೀಗೆ ಹೇಳ್ತಾವೆ ಭಕ್ತಿ ಅಂತ. ಅದಕ್ಕಂದು ಹೇಳ್ತಾ ಏನು, ಶಿವನನು ತನ್ನೊಡನೆ ಅವಿನಾಭಾವದಳು ಸುವಿಚಾರದಿಂದ ಕಾಣಬಹುದು, ಇದಕ್ಕೆ ಭಕ್ತಿ ಅಂತ ನೋಡ್ರಿ. ಶಿವನನು, ಶಿವ ಅಂದರೆ ಯಾರು, ಕಲ್ಯಾಣ ಮಾಡವ, ಶಿವಂ ಭೂಯ, ಕಲ್ಯಾಣ ಆಗಲಿ ಸುಖಿಯಾಗಲಿ, ಸುಖ ಸ್ವರೂಪನು ಆನಂದ ಘನ ಸ್ವರೂಪನು ಶಿವ. ಆ ಶಿವನು ಏನು ತನ್ನೊಡನೆ ಅವಿನಾಭಾವದು ಭಾವನೆಗಳು ಸುವಿಚಾರದಿಂದ ಕಾಣುವ ಆತಂಗೆ ಹೆಂಗದ ನೋಡ್ರಿ. ಆ ಪರಮಾತ್ಮ ಆನಂದ ಘನ ಸ್ವರೂಪನಾದ ಶಿವ ಪರಮಾತ್ಮನನ್ನು ತನ್ನೊಡನೆ ಒಂದಾಗಿ ಕಾಣುವವನು. ಅವಿನಾ ಭಾವ ಸಂಬಂಧ ಅಂದರೆ ಯಶವಿನ ನ ರೈತಿ, ಅದು ಅವಿನ ಯಾವುದಿಲ್ಲ ಯಾವುದಿಲ್ಲ ಅದು ಇಲ್ಲ. ಧೂಮಕ್ಕೂ ಅಗ್ನಿಗೆ ಅವಿನಾಭಾವ ಸಂಬಂಧ ಅದ, ಅದು ಬಿಟ್ಟು ಅದು ಇರಂಗಿಲ್ಲ. ಹಾಗ ಯಾವ ಪರಮಾತ್ಮನ ಬಿಟ್ಟು ಯಾವನ ಅಸ್ತಿತ್ವವೇ ಇಲ್ಲವು ಅಂದರೆ ಪರಮಾತ್ಮನೇ ಹೇಗೆ ನಮ್ಮ ಅವಿನಾಭಾವ ಸಂಬಂಧ ಬಿಡಿಸಲಕ್ಕೆ ಬರಂಗಿಲ್ಲ, ಅದು ಯಾರಿಗೆ ಬಿಡಿಸೋಕ್ಕೆ ಬರಂಗಿಲ್ಲ, ಇದಕ್ಕೆ ಅವಿನಾಭಾವ ಸಂಬಂಧ ಅಂತ. ಜಗತ್ತಿನೊಳಗೆ ಜೀವ ಪರಮಾತ್ಮರಿಗೆ ಇದ್ದ ಸಂಬಂಧ ಜಗತ್ತಿನೊಳಗೆ ಯಾವೂ ಇಲ್ಲ, ಯಾವೂ ಇಲ್ಲ. ಅಲ್ಲಿ ಹೇತ್ವಾಭಾಸಗಳು ಬರ್ತಾವ ಎಲ್ಲಿ ಅಲ್ಲಿ, ಇಲ್ಲಿ ಬರೋಂಗಿಲ್ಲ ನೋಡ್ರಿ. ಈ ಜೀವಾತ್ಮ ಪರಮಾತ್ಮ ಹೇತ್ವಾಭಾಸಗಳಿಲ್ಲ, ಅಲ್ಲಿ ಹೇತ್ವಾಭಾಸಗಳು ಸಿಗ್ತಾವ, ಸಂಶಯ ಬರ್ತದೆ, ಇಲ್ಲೂ ಇಲ್ಲ. ಹೆಂಗದ ನೀವು ಜೀವ ಅವಿನಾಭಾವ ಸಂಬಂಧ, ಯಾರೂ ಈ ಸಂಬಂಧ ಏನು ಮಾಡಿದರೂ ಕೆಡ್ಸೋಕ್ಕೆ ಬರೋಂಗಿಲ್ಲ. ಕೆಟ್ಟಂಗೆ ಕಾಣ್ತಿರಬೇಕು, ಕೆಟ್ಟಿಲ್ಲ ಕೆಡಂಗಿಲ್ಲ, ಇದು ಕೆಟ್ಟಂಗೆ ಕಾಣ್ತಿರಬೇಕು ಯಾಕೆ ಅಜ್ಞಾನ ಮೂಲಕವಾಗಿ. ಪರಂತು ವಾಸ್ತವಿಕ ವಿಚಾರ ಮಾಡಿ ನೋಡಿದರೆ ಅವು ಒಂದಕ್ಕೂ ಒಂದು ಬಿಟ್ಟು ಇರೋಕ್ಕೆ ಬರುವುದಿಲ್ಲ. ಯಾಕೆ ವ್ಯಾಪಕದ ವ್ಯಾಪಕದ ಹೆಂಗೆ ಬಿಟ್ಟು ಇರೋಕ್ಕೆ ಬರ್ತದಪ್ಪ. ಆದ್ದರಿಂದ ಹೇಳ್ತಾರೆ ಅವರು ಇದು ಅವಿನಾಭಾವ ಸಂಬಂಧ ಇಬ್ಬರಲ್ಲಿ ಅದ. ಈ ಅವಿನಾಭಾವನೆಗಳು ಸುವಿಚಾರದಿಂದ ಕಾಣುವ ಆತಂಗೆ. ಪರಮಾತ್ಮನಿಗೂ ಜೀವಾತ್ಮನಿಗೂ ಅವಿನಾಭಾವ ಸಂಬಂಧ ಯಾರಿಗೆ ಕಾಣ್ತದ, ವಿಚಾರ ಮಾಡಿದರೆ ಕಾಣ್ತದೆ. ತತ್ವಮಸಿ ವಾಕ್ಯ ವಿಚಾರ ಮಾಡಿರ್ಬೇಕು ಅವರು, ಅವ್ರಿಗೆ ಕಾಣ್ತದೆ. ಯಾರು ತಂಪದ ಶೋಧನೆ ಮಾಡ್ಯಾರೆ, ಯಾರು ತತ್ಪದ ಶೋಧನೆ ಮಾಡ್ಯಾರೆ, ತತ್ವಂಪದ ಶೋಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಈ ಅವಿನಾಭಾವ ಸಂಬಂಧ ಗೊತ್ತಾಗ್ತದೆ. ಇಲ್ಲ ಅಂದ್ರೆ ಅವ ಅಲ್ಲಿ ನಾ ಇಲ್ಲಿ, ಅವ ಪರೋಕ್ಷ ನಾ ಪ್ರತ್ಯಕ್ಷ, ನಾವು ಇದೇ ಅಂತೇವಲ್ಲ. ಅವ ವ್ಯಾಪಕ ಇದ್ದಾನೆ, ನಾನು ಪ ತುಚ್ಛ ಇದ್ದೀನಿ, ಪರಿಚ್ಛಿನ್ನ ಪೂರ್ಣ ಇವೆಲ್ಲ ಬರ್ತಾವೆ ಯಾರಿಗೆ ವಿಚಾರ ಮಾಡಲಾರ್ದವ್ರಿಗೆ. ಯಾವ ವಿಚಾರ ಮಾಡ್ತಾನೆ ತ್ವಂಪದವನ್ನು ತತ್ಪದವನ್ನು, ಯಾವ ಈ ಎರಡು ಉಭಯ ಉಪಾಧಿಗಳನ್ನು ಕಳೆಯಲಿಕ್ಕೆ ಸಮರ್ಥ ಅದಾನೆ, ಅಂಥವನಿಗೆ ಅವಿನಾಭಾವ ಸಂಬಂಧ ಗೊತ್ತಾಗ್ತದೆ. ಅವಿಚಾರಿಗೆ ಅವಿನಾಭಾವ ಸಂಬಂಧ ಆಗುವುದಿಲ್ಲ. ವಿಚಾರದಿಂ ಕಾಣಬಾತಂಗದ ತತ್ವಮಸಿ ವಾಕ್ಯಗಳ ವಿಚಾರ ಮಾಡಿ
ತತ್ ಅಂದ್ರೇನು, ತ್ವಮ್ ಅಂದ್ರೇನು, ಅಶಿ ಅಂದ್ರೇನು ಅಂತ ಯಾವ ಮನುಷ್ಯ ಇದನ್ನು ವಿಚಾರ ಮಾಡ್ತಾನೆ, ವಿಚಾರ ಮಾಡಿ ನೋಡತಕ್ಕಂಥವನಿಗೆ ಏನಕ್ಕದವರು ಭವಬಂಧ ಅಳಿಗು, ಭವಬಂಧ ಜನ್ಮ ಮರಣ ನಿವೃತ್ತಿ ಆಗ್ತದೆ. ಯಾಕೆ ನ ಜಾಯತೆ ಮೃತ್ಯೇ ವಾ ಕದಾಚಿನ್ನ ಎಂಭೂತ್ವ ಭವಿತಾವ ನ ಭೂಯ. ಹಿಂಗೆ ತಿಳ್ಕೊಳ್ಳೋಣ, ನಾನು ಹುಟ್ಟಂಗಿಲ್ಲ ಸಾಯಂಗಿಲ್ಲ. ಆದ್ದರಿಂದ ಏನಪ್ಪ ಅಂತ ಕೇಳಿದರೆ ಆತ ತತ್ವಜ್ಞಾನ ವಿಚಾರ ಮಾಡಿದವನಿಗೆ ಅವರಿಗೆ ಏನಪ್ಪ ಅಂದ್ರೆ ಜನ್ಮ ಮರಣ ಬಾಧೆ ಹೋಗ್ತದೆ ಮೈತ್ರಾದೇವಿ. ಅನ್ಯರಿಗೆ ಸಂಸ್ಕೃತಿ, ಅನ್ಯರಿಗೆ ಏನದ, ಯಾರು ವಿಚಾರ ಮಾಡಿಲ್ಲ, ಬ್ರಹ್ಮ ವಿಚಾರ ಮಾಡಿಲ್ಲ, ಆತ್ಮ ವಿಚಾರ ಮಾಡಿಲ್ಲ, ಅನ್ಯರಿಗೆ ಅಂಥವರಿಗೆ ಸಂಸ್ಕೃತಿ ಅದ, ಸಂಸ್ಕೃತಿ ಜನ್ಮ ಮರಣ ಅದ, ಅವರು ಬೆನ್ನು ಬಿಟ್ಟದ್ದು ಅಲ್ಲ, ಬೆನ್ನು ಬಿಟ್ಟದ್ದಲ್ಲ. ಅದಕ್ಕೆ ಹೇಳ್ತಾರೆ ಅವರು ಯಾರು ಈ ಅಭೇದ ಭಕ್ತಿಯನ್ನು ಮಾಡ್ತಾರೆ, ತತ್ವಪ್ಪದ ಶೋಧನೆ ಮಾಡಿ ತತ್ ತೊಮ್ಮ ತೊಮ್ಮವೇ ತತ್ ಅಂತ ಹಿಂಗೆ ತಿಳ್ಕೊತಾರೆ, ಅವರಿಗೆ ಭವಬಾಧೆ ಹೋಗ್ತದೆ, ಅನ್ಯರಿಗೆ ಸಂಸ್ಕೃತಿ ಅಳಿಯೋದು, ಸಂಸ್ಕೃತಿ ಅವ್ರಿಗೆ ಹುಟ್ಟು ಬಿಡಂಗಿಲ್ಲ. ಇದು ವೇದ ಹೇಳ್ತದೆ, ಇದು ವೇದ ಪ್ರಮಾಣದಿಂದ ನಾನೇನು ಹೇಳಕತ್ತೀನಿ. ತಿಳಿ ತತ್ವಮಸಿ ಎಂದು ಬಳಿಕ ತೊಮ್ಮ ತದಶಿ ಎಂದು ಎಳೆಸಿ ನಿಗಮಾಗಮ ವಾಕ್ಯ ಒರೆಯಲು ಕಳಹಂಸ ಗಮನೆ ಜೀವೇಶ್ವರ ಭೇದವ ನುಳಿದು ಏಕರಸವೆಂದು ನಿಜದಿಂದ. ಹಿಂಗೆ ಇವನಿಗೆ ಇದಕ್ಕೆ ಭಕ್ತಿ ಅಂತ. ಭಕ್ತಿ ಅಂತೇನು, ಗುಡ್ಯಾನ್ ದೇವರಿಗೆ ಕಾಯಿ ಕರ್ಪ ಹೊಡೆದು ಭಕ್ತಿ ಅಲ್ಲ, ಜಪ ಎಣಿಸೋದು ಭಕ್ತಿ ಅಲ್ಲ. ಭಕ್ತಿ ಅಂತ ಅದಕ್ಕಂತಾರೆ ಅಂದ್ರೆ ಅವರು ಭಾಳ ಸುಂದರವಾಗಿ ಹೇಳ್ತಾರೆ. ಅದಕ್ಕೆ ಪರಮಾತ್ಮ ಭಗವದ್ಗೀತೆಯಲ್ಲಿ ನಾಲ್ಕು ಮಂದಿ ಭಕ್ತರು ಹೇಳ್ಯಾನೆ, ಆರ್ತೋ ಜಿಜ್ಞಾಸುರ ಅರ್ಥಾರ್ಥಿ ಜ್ಞಾನೀಚ ಭರತಾರ್ಷಭ ತೇಷಾಂ ಜ್ಞಾನಿ ನಿಪ್ತಯುಕ್ತ. ಅವನು ನಿತ್ಯುಕ್ತ, ಅವನ ಮೇಲೆ ಭಾಳ ಜಮ ಇದ್ದೇನೆ ಅಂತ ಪರಮಾತ್ಮ. ಯಾಕೆ ಉಳ್ಕಿದವ್ರ ಮೇಲೆ ಜಮ ಇಲ್ಲೇನು, ಮತ್ತು ಅವನ ಮೇಲೆ ಜಮ ಇದ್ದೀರಿ, ಯಾಕೆ ಉಳ್ಕಿದವ್ರ ಜಮ ಯಾಕೆ ಇಲ್ಲ ಅಂತ ಕೇಳಿದರೆ ಪರಮಾತ್ಮ ಹೇಳ್ತಾನ, ಇವ್ರು ಏನದಾರ ಇವೆಲ್ಲ ಮತಲಬಿ ಅದಾವ, ಹ್ಞೂ ಇವ್ರು ಏನೋ ಕೆಲಸಕ್ಕೆ ಕೇಳಾಗತ್ತೆ, ಅದಾಯ್ತದ ಮುಗಿತಲ್ಲ, ಆಯ್ತ ಮುಗೀತು. ಎಲ್ಲಿ ತನಕ ಪ್ರಯೋಜನ ಅಲ್ಲಿ ತಕ್ಕ ಇರ್ತಾರೆ ಇವ್ರು, ಅಲ್ಲಿ ಇರೋಂಗಿಲ್ಲ. ಆಕಳು ಮನೆಯಾಗ ಹಾಲು ಇರತಕ್ಕ ಕರ ಆಕಳು ಸವಿ ಬರ್ತದೆ, ಹಾಲು ಬಂದು ಮುಗಿದು ಅಂದ್ರೆ ಹೋಗ್ತದೆ, ಯಾಕಂದ್ರೆ ಬಿಟ್ಟು ಹೋಗ್ತದೆ. ಆಕಳಂತಕ್ಕೆ ಹೋಗಂಗಿಲ್ಲ, ಕರ ಹೊಟ್ಟೆಗೆ ಇಟ್ಕೊಂಡು ಹಡ್ದದ ಕರೆ ಹಾಲು ಕೊಡೋದು ವಾಡದ್ ಮಾಡಿದ ಪರಂತ ಹಾಲು ಮುಗಿತಾ ಇರೋಂಗಿಲ್ಲ, ಕರ ಬಿಟ್ಟು ಬೇರೆ ಕಡೆ ಹೋಗ್ತದೆ. ಇವೆಲ್ಲ ಏನಿದಾರೆ ತಮ್ಮ ತಮ್ಮ ಕೆಲಸ ಆಯ್ತದ ಬಿಡ್ತಾವ. ಅದಕ್ಕೆ ಆರ್ತೋ ಜಿಜ್ಞಾಸುರ ಅರ್ಥಾರ್ಥಿ ಜ್ಞಾನೀಚ ಭರತಾರ್ಷಭ ಶ್ಲೋಕದಲ್ಲಿ ಹೇಳ್ತಾನೆ, ಆರ್ತ ಜಿಜ್ಞಾಸು ಅರ್ಥಾರ್ಥಿ ಯಾ ತೀಗ ಚೀಶಿ ನವೇ ಪ್ರಾಪ್ತಿ. ನಾ ಸಿಗಂಗಿಲ್ಲ ಅವರಿಗೆ, ನಾನು ಆರ್ತಿಗೂ ಸಿಗಂಗಿಲ್ಲ, ಅರ್ಥಾರ್ಥಿಗೂ ಸಿಗಂಗಿಲ್ಲ. ಮತ್ತು ಮೂರನೇದವ ಯಾವ ಜಿಜ್ಞಾಸು ಅವನಿಗೆ ಸಿಗಂಗಿಲ್ಲ ನೋಡ್ರಿ. ಹಂಗ ಮತ್ತು ಯಾರಿಗೆ ಸಿಗ್, ಜ್ಞಾನಿಗೆ ಸಿಗ್ತೀನಿ ಅಂತ ನಾವು. ತೇ ಮಾಝಿ ಜಿ ಚೌತಿ ಭಕ್ತಿ ಪ್ರೇಮ ಪಾವತಿ ಉದ್ಧವ. ನಾನು ನಾಲ್ಕನೇ ಭಕ್ತಿ ಏನು ಮಾಡ್ತಾನವ ಜ್ಞಾನಿ, ಅವನಿಗೆ ನಾ ಸಿಗ್ತೇನೆ ನೋಡಿ. ಈ ಮೂರು ಮಂದಿಗೆ ಸಿಗೋದಿಲ್ಲ, ಯಾಕೆ ಅವು ಮತಲಬಿ ಅದಾವ, ಅವು ಎದಕ್ಕೋ ಬಂದಾವ. ನಾ ಅವರಿಗೇನಪ್ಪ ಅಂತ ಕೇಳಿದರೆ ಆಗೋದಿಲ್ಲ ಅಂತ ನಾವು. ಆರ್ತ ಅರ್ಥಿ ಹರಣ ಭಾಜೈ, ಅರ್ಥಿ ಹರಣ ಭಾಜೈ ಜಿಜ್ಞಾಸು ಜಾಣಪಣ ಲಾಗಿ ಭಜೆ ತೀಚೇನಿ ವಾಚಿಜೆ ಅತಿ ಓಜೆ ಅರ್ಥ ಸಿದ್ಧಿ. ಯಾವ ಆರ್ತ ಬಂದಾನ ಅದ ದುಃಖಿ ಅದಾನ, ದುಃಖ ಮುಗಿದ್ಕೊಂಡು ಹೋಗ್ತಾನ, ನನಗೆ ಕಡೆ ಬರ್ತಾನ, ಆಯ್ತುರಿ ಅಂತಾನ, ಮತ್ತೇನು ಹೋಗ್ತಾನ. ದುಃಖ ಕಡೆಗಾಯ್ತಂದ್ರೆ ಅದಕ್ಕೆ ಶಾಸ್ತ್ರ ಅದು ದುಃಖ ಕಡೆಯಾಡು ನಿಮ್ಮನು ತೆಡೆಯೂ ಕಾಣರು ಅಂದರು. ಎಡರಡಿಸದ ವೇಳೆಯೊಳು ಮುರುಡ ನಿಮ್ಮ ಅನುದಿನ ನೆನೆಯವರು, ಎಡರಡಿಸದ ಇಪ್ಪತ್ತು ಕಡೆಯಾಗಲೊಡೆ ನಿನ್ನ ಎಡೆಯೂ ಕಾಣರು. ದುಃಖಮೇ ಸುಮಿರಣ ಸಬಕರೇ ಸುಖಮೇ ಕರೇನ ಕೋಯ್ ಹೇಳ್ಯಾರ ಇವರೆಲ್ಲ ಆರ್ತ ಭಕ್ತರ ತ್ರಾಸ. ಅದಕ್ಕೆ ಅಲ್ಲಿ ಶಿವ 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 ಅಂತಾರೆ. ಏನಪ್ಪ ಹಲ್ಲಿ ಹಂಗೆ ಚಿಪ್ 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 ಮಾಡ್ತಲ್ರಿ,
ಹಾಗೆ ಇವು ಅಂತಾವು ನೆನೆಸ್ತಾವ ದುಃಖ ಬಂದ ಕಾಲಕ್ಕೆ. ದುಃಖ ಹೋಯ್ತು ಅಂದ್ರೆ ಆಯಿತು, ನಿನ್ನ ನೆಡವಿಯೂ ಕಾಣದು, ನಿನ್ನ ಕಾಲಾಗ ಒದ್ದು ಹೋಗ್ತಾರ ಅಂದವ, ಒದ್ದು ಹೋಗ್ತಾರೆ ಅಂತಾರ, ಕಾಣಂಗಿಲ್ಲ ಅವ ನಮ್ಮ ಕಡೆ ಬರ್ತಾ ಇಲ್ಲ. ಇನ್ನು ಅರ್ಥಾತ್ ಸಿಕ್ತು ಅಂದ್ರೆ ಅವನದು ಮುಗಿತೆ, ಧ್ರುವಗ ರಾಜ ಸಿಕ್ತು, ಮುಗಿತು ಕೆಲಸ. ಹೌದಲ್ಲ, ಹ್ಯಾಂಗೆ ಪರೀಕ್ಷೆ ಪಾಸ್ ಆದ ಕೂಡ ಪುಸ್ತಕ ತಿರುಗಿಸಿ ಹೋಗಿತಾರೆ ನೋಡ್ರಿ, ರಿಸಲ್ಟ್ ಬಂದ ಕೂಡ ಪುಸ್ತಕ ಇಡ್ತಾನವ, ಮಾರ್ಕೋತಾನ ಮಾರ್ಕೋತಾನ ಹೋಗಿ ಬಜಾರ್ದಾಗ ಎಟ್ಟಕ್ಕೆ ಕೈ ಬರಲಿದ್ದಾಗ ಹೋಗಿ ಚಾ ಕುಡಿದು ಬರ್ತಾನೆ, ಮುಗೀತು. ಹಾಂಗೆ ದ್ರವ್ಯ ಭಕ್ತಿ ಇರ್ತಕ್ಕಂಥ ಸಿಕ್ತಾನ ಮುಂದೆ ಯಾಕೆ ಮಾಡ್ತಾನೆ, ಮುಂದೆ ಆಯ್ತು ಆಯ್ತು ಶಿವ ಶಿವ ಅವನು ಬಿಡ್ತಾನೆ. ಅವನು ನನ್ನ ಭಕ್ತ ಅಲ್ಲ, ಜಿಜ್ಞಾಸು ಇವನು ಖರೆ ನನ್ನ ಭಕ್ತ ಅಲ್ಲ, ಯಾಕೆ ಅವ ಏನು ತಿಳಿಬೇಕಂತಾನೆ ಪ್ರಕ್ರಿಯೆಗಳು ತಿಳ್ಕೊಂಡ ಸ ಅದಕ್ಕೆ ಬಂದಾನವ. ಗೀತಾ ಏನು ಹೇಳ್ತು, ಪ್ರಭಾಕರ್ ಏನು ಹೇಳ್ತು, ಎಲ್ಲ ಕೇಳಕ್ಕೆ ಪ್ರಕ್ರಿಯೆ ಆಯ್ತಲ್ಲ ಸಹಾಯ ಮಾಡ್ತೇನೆ ಹೇಳೋಕ್ಕೆ ಚಾಲು ಮಾಡ್ತಾನೆ. ಮತ್ತೇನದು ಬ್ರಹ್ಮನ ಬಿಟ್ಟ, ಬ್ರಹ್ಮ ಹೋಯ್ತು. ಈಗೇನು ಪ್ರಕ್ರಿಯೆ ತಿಳಿದು ಜಗತ್ತಿಗೆ ಹೇಳ್ಬೇಕು ಶಾಣೆಯಾಗಿ ಹೊಂಟಾನೆ, ಅದ್ರ ಭಾಳ ಚಂದ ಬರೋದಾರ ಅದಕ್ಕೆ ಮಾಡ್ಬಿಡ್ತ ಆಯ್ತು. ಅವನಿಗೆ ಏನು ಮುಗೀತು, ಅವನಿಗೆ ನಾಯಕ್ ಸಿಗಲಿ ಅಂತ ಶಬ್ದ ಸಿಕ್ಕವಲ್ಲ ಅವನಿಗೆ ಸಾಕು, ವ್ಯಾಪಾರ ಚಾಲು ಆಯ್ತು ಅವನು, ಅವನ ವ್ಯಾಪಾರ ಚಾಲು ಆಯಿತು. ನನಗೆ ಬಿಟ್ಟವ, ನನಗೆ ಬಿಟ್ಟವ, ಹೆಂಗದ ನೋಡ್ರಿ. ಇವ್ರಿನ ಸಿಗಂಗಿಲ್ಲ ಅಂತಾನು, ಜಿಜ್ಞಾಸಿಗೂ ಸಿಗಂಗಿಲ್ಲ. ಏನು ಜಿಜ್ಞಾಸು ಬಂದಾನ, ಅದು ಶಬ್ದ ಶಾಸ್ತ್ರ ಕಲ್ತ, ನಂದೇನು ಜರುತ್ತದ ಅವನಿಗೆ, ಸ್ಟೇಜ್ ಹಾಕದ ನಡೆದ ಪ್ರೋಸೀಡ್ ಮಾಡ್ಕೋತ ಓದಿ, ನಾನು ಜರುತ್ತಿಲ್ಲ ಬರಂಗಿಲ್ಲ ಅಂತ ಅವನಿಗೆ ಸಿಗಂಗಿಲ್ಲ ಅಂತಾನು. ಅದಕ್ಕೆ ನೋಡಿ ಜಿಜ್ಞಾಸು, ಜಿಜ್ಞಾಸು ಜಾಣಪಣಾಲಾಗಿ ಭಜೆ, ಶಾಣೆ ಹಾಕಿ ನಾನು ಭಜನೆ ಮಾಡೋಕತ್ತೇನವ, ನನ್ನ ಸಲುವಾಗಿ ಎಲ್ಲ ಶಾಸ್ತ್ರ ಕಲಿಬೇಕು, ಭಾಳ ಆಗಬೇಕು, ಹೇಳಬೇಕು, ಇದ್ರಾಗದ ನನ್ನ ಸಲುವಾಗಿ ಇಲ್ಲ ಅಂತಾನ. ಅದಕ್ಕೆ ತಿಜೇನೆ ವಾಂಚಿಜೆ ಅತಿ ಊಜೆ ಅರ್ಥಸಿದ್ಧಿ, ಇವರಿಗೆಲ್ಲ ಕಲ್ತಕ್ಕಿಂತ ಭಾಳ ಶಾಣ್ಯರಾಗಿ ಅರ್ಥ ಒಳ್ಳೆ ಮಾಡ್ಕೋತಾರೆ, ನಾ ಇಲ್ಲ. ಯಾವ ರೀ ಚೌತಿಯ ಚೀಠಾಯಿ ಯಾ ಕಲ್ಪನಾಚಿ ಮಾಗ ಮೋಸ ನಾಹಿ ಯಾಲಾಗಿ ಚೌತಿ ಭಕ್ತಿ ಪಾಯಿ ತ್ಯಾಚಾಟಾಯಿ ಘರರಿಗೆ. ಈ ನಾಲ್ಕನೇದವ ಏನದಲ್ಲ ಈ ಮನುಷ್ಯ, ಇವನಿಗೆ ಏನು ಇಲ್ಲ ನೋಡಪ್ಪ, ಹಿಂದಿಲ್ಲ ಮುಂದಿಲ್ಲ, ಮಾಗೆ ಮೋಸ ಏನಿಲ್ಲ ಅವನಿಗೆ, ಎಲ್ಲ ಏನು ಬಿಟ್ಟನವ ಏನಪ್ಪ ಅಂತ ಕೇಳಿದ್ರೆ, ಖರೆ ಭಕ್ತಿ ಅಂದ್ರೆ ಅವ ಜ್ಞಾನಿದೇ ಭಕ್ತಿ ಅದ. ಈ ಹುಡುಕಿರೋದ್ರ ಭಕ್ತಿ ಏನಪ್ಪ ಅಂತ ಕೇಳಿದ್ರೆ, ಏನೋ ಅದ ಅವ್ರ ಅಂತ್ಯ, ಅದರ ಸಲುವಾಗಿ ಮಾಡಕತ್ತಾರ, ಅದ್ರ ಸಲುವಾಗಿ ಮಾಡಕತ್ತಾರೆ. ಸಂಕಲ್ಪ ಕೇಳಿಯ ವೀಣ ಸಹಜೇ ಹೋತಸೆ ಮದರ್ಪಣ ಹೇ ಚೌತಿ ಭಕ್ತಿಚೆ ಲಕ್ಷಣ ಅತರ್ಕ್ಯ ಪಾದ ಅತರ್ಕ್ಯ ಭಜನ ಪೈ ಮಾಝೆ. ಯಾರು ಏನಪ್ಪ ಅಂದ್ರೆ ಅವ ತತ್ವಜ್ಞಾನಿಯಾಗಿರ್ತಕ್ಕಂಥ ವ್ಯಕ್ತಿ, ಸಹಜವಾಗಿ ಸರ್ವಾತ್ಮ ಬುದ್ಧಿ ಇರುವುದರಿಂದ, ಎದ್ದತ್ ಕರ್ಮ ಕರೋಮಿ ತತ್ತದ ಕಿಲಂ ಶಂಭೋ ತವಾರಾಧನಂ. ಎಷ್ಟು ಚಂದ ಹೇಳ ಶಂಕರಾಚಾರ್ಯ ಈ ಮಾತು ಹೇಳೋದು. ಇವ ನಾಲ್ಕನೇ ಭಕ್ತಿ, ಅವನು ಏನು ಮಾಡುವುದಿಲ್ಲ, ಅವ ನಡೆದುದೇ ತೀರ್ಥಯಾತ್ರ, ನುಡಿದುದೇ ವೇದ, ಹೌದ್ರಿ ಮಲಗಿದ್ದೇ ಸಮಾಧಿ, ನಾಲ್ಕನೇ ಭಕ್ತಿ. ಯಾಕೆ ಸದಾ ಅದರಾಗೆ ಅದ್ರೆ ಏನು ಮಾಡೋದು ಅದರಾಗೆ, ಎಷ್ಟು ಮಿಠಾಯಿ ಮಾಡಿದ್ರು ಸಕ್ಕರೆಗೆ ಇಲ್ಲ, ಸಕ್ಕರೆ ಬಿಟ್ಟು ಯಾರು ಮಿಠಾಯಿ ಮಾಡ್ಯಾರ, ಅದೇನು ಯಾಕರ್ದರೆ ಇರಲಿ, ಅದು ಉದ್ದರಿರಲಿ ಗಿಡ್ಡರಿರಲಿ ಗುಂಡರಿರಲಿ ಹೆಂಗರ ಇರಲಿ, ಪರಂತು ಎಲ್ಲ ಏನಪ್ಪ ಮಿಠಾಯಿ ಸಕ್ಕರೆಯಾಗಿ ಹೆಂಗಾಗ್ತವೆ. ಹಂಗೆ ಆ ತತ್ವಜ್ಞಾನಿ ಆ ಮಾಡೋ ಕ್ರಿಯೆ ಎಲ್ಲ ಬ್ರಹ್ಮಜ್ಞಾನದಾಗ ಭಕ್ತಿಯಾಗಿರ್ತ, ಭಕ್ತಿ ಬಿಟ್ಟು ಮತ್ತೆ ಇರಂಗಿಲ್ಲ. ಅದಕ್ಕೆ ಅಂತಾರೆ ಅವರು, ಸಂಕಲ್ಪ ಕೇಳಿಯ ವೀಣ ಸಹಜೆ ಹೋತಸೆ ಮದರ್ಪಣ ಹೇ ಚೌತೆ ಭಕ್ತಿ ಚೇಲಕ್ಷಣ ಅತರ್ಕ್ಯ ಭಜನೆ ಪೈ ಮಾಝೆ. ತೇತ ಜೇ ಕರ್ಣೆ ತೇತಿ ಪೂಜಾ ಜೋ ಬೋರ್ಣೆ ತೋ ಜಪು ಮಾಝ ದೇಖಣೆ ತೇ ಅಧೋಕ್ಷಜ ದರ್ಶನ ಊಜಾ ಹೋತಸೆ. ಅವರತಾರವರು, ತೇತ ಚಾಲಣೆ ತೇ ಯಾತ್ರಾ ಮಾಝಿ ಜೇ ಭಕ್ಷಿ ತೇ ಮಜ್ಚಿ ಯಜಿ ತ್ಯಾಚಿ ನಿದ್ರಾ ತೇ ಸಮಾಧಿ ಮಾಝಿ ಐಸಾ ಮಜ ಮಾಝಿ ಭಜತಸೆ. ಅವ ಯಜ್ಞೆ ಮಾಡೋದೇನ್ರಿ, ಯಜ್ಞೆ ಮಾಡೋದು ಹಾಕೋದಲ್ಲ, ಹಂಗೆ ಜಠರಾಗನಿಗೇನು ಹಾಕ್ತಲ್ಲ ತಿಂತಲ್ಲ ಅದೇ ಯಜ್ಞ, ಅವ ತಿನ್ನೋದೇ ಒಂದು ಯಜ್ಞ, ಮತ್ತೊಂದು ಬೇರೆ ಯಜ್ಞ ಇಲ್ಲ. ಅಗ್ನಿಗೆ ಹಾಕಕತ್ತಾನ ಜಠರಾಗ ಗೊತ್ತ ಬಳಗ, ಅಗ್ನಿ ಹಾಕ್ತಾನ ಅದೇ ಯಜ್ಞ. ಅದಕ್ಕಂತಾರೆ ಅವ್ರ ಜೀವ ಭಕ್ಷಿ ತೇ ಮಜ ಯಜಿ ತ್ಯಾ ನಿದ್ರಾ ಮೇ ಸಮಾಧಿ ಐಸಾ ಮಜ ಮಾಝಿ ಭಜತಸೆ.
ಭಕ್ತ ಮಣವಿತ ಗೋಡವಾಟೆ ಭಜನ ಮಾರ್ಗೀ ಹೃದಯ ಪುಟೆ ಅಕೃತ್ರಿಮ ಭಕ್ತಿ ಜೈ ಉಮ್ಮಜೆ ತೆಹಿ ಭೇಟೆ ಉದ್ಧವ. ಭಕ್ತಿ ಭಾಳ ಕಠಿಣದ, ಜ್ಞಾನದಕ್ಕಿಂತ ಕಠಿಣದ. ಜ್ಞಾನಕ್ಕೆ ಪಂಥ ಕೃಪಾಣಕ್ಕೆ ಧಾರ ಅಂತಿ, ಇದು ಅದಕ್ಕಿಂತ ಕಠಿಣದ. ಬಯಲಾಗಿ ಗುದ್ದಾಡ್ದಂಗದ, ಬಯಲಾಗಿ ಯಾರ ಜೊತೆ ಗುದ್ದಾಡ್ಬೇಕು, ಬಯಲಾಗಿ ಗುದ್ದಾಡ್ದಂಗದ ತಮ್ಮ, ಇದು ಬಹಳ ಕಠಿಣದ. ಮಂದಿ ಅಂತಾರೆ ಸೋಪಾರೆ ಸೋಪ ಅಂತ, ಪರಂತು ಜ್ಞಾನೋತ್ತರ ಭಕ್ತಿ ಭಾಳ ಕಠಿಣದ. ಇದು ಎಲ್ಲರೂ ಬರೋಂಗಿಲ್ಲ, ಜ್ಞಾನವಂತನಿಗೆ ಆಗ್ತದ. ಭೋಳ್ಯ ಭಕ್ತಾಚೆ ವಚನ ಮಾಜೋನಿನ ಲುಂಘವೇ ಜಾಣ, ದೇವಕ್ಕೆ ಹೊಸದೇವಾಚೆ ಆಣ ಭಾವ ಪ್ರಮಾಣ ಭಜನಾಸಿ. ಭಜನಕ್ಕೆ ಭಕ್ತಿಗೆ ಭಾವ ಮುಖ್ಯದ, ಭಾವೇ ವಿಣ ಭಕ್ತಿ ನಡೆಯಂಗನೇ ಇಲ್ಲ ಶಾಸ್ತ್ರ ಹೇಳ್ತದೆ. ಅದಕ್ಕೆ ಈ ಜ್ಞಾನೋತ್ತರ ಭಕ್ತಿ ಏನಪ್ಪ ಅಂತ ಕೇಳಿದ್ರೆ ವ್ಯಕ್ತದ, ಹೇಗೆ ತುಪ್ಪಿಲ್ಲದೆ ಊಟ ಏನಪ್ಪ ಅಂತ ಕೇಳಿದರೆ, ಭಾವ ಇಲ್ಲದ ಭಕ್ತಿ ಇವು ಯಾವ ಏನಪ್ಪ ಅಂತ ಕೇಳಿದರೆ ಕೆಲಸಕ್ಕೆ ಬರುವುದಿಲ್ಲ ಅಂತ ಭಾವನುಭಾವರು ಹೇಳ್ತಾರೆ. ಆದ್ದರಿಂದ ಇದು ಭಕ್ತಿ ಹೆಂಗೆ ಅಂದರೆ ತತ್ವಮಸಿ ತತ್ವಮಸಿ ಬಳಿಕ ತ್ವಂ ತದಶಿ ಎಂದೇಳಿಸಿ ನಿಗಮ ವಾಕ್ಯ ಬರೆಯಲು. ನೋಡಿ ವೇದವಾಕ್ಯ ಏನೇಳ್ತದೆ, ಅದು ನೀನು ನೀನು ಅದು, ಅದು ನೀನು ನೀನು ಅದು. ಯಾಕೆ ಪರೋಕ್ಷ ಪ್ರತ್ಯಕ್ಷ ಭ್ರಾಂತಿಗಳನ್ನು ನಿವೃತ್ತಿ ಮಾಡೋ ಸಲುವಾಗಿ ಅನಂತ ಏನಪ್ಪ ಅಂತ ಮಾಯಾ ಅವಿದ್ಯೆಯಿಂದ ಬಂದಿರತಕ್ಕಂಥ ನಾನಾ ವಿಕಾರ ವಿಕೃತಿಗಳನ್ನು ಏನಪ್ಪ ತೆಗೆಯುವ ಸಲುವಾಗಿ ಅವರೇನಪ್ಪ ತ್ವಂ ತದಸಿ ತತ್ವಮಸಿ ಇವೆರಡನ್ನು ಏನಪ್ಪ ಹೇಳ್ಯಾರೆ. ಇವೆರಡರ ಅರ್ಥವನ್ನು ಕಳಹಂಸ ಗಮನೆ ಜೀವೇಶ್ವರ ಭೇದ ಉಳಿದ ಏಕರಸವೆಂದು ನಿಜದಿಂದ ತಿಳಿಯುವುದಕ್ಕೆ ಭಕ್ತಿ ಅಂತಾರ. ಭಕ್ತಿ ಅರ್ಥ ಮಾಡಕತ್ತಾರವರು. ಭಕ್ತಿ ಅಂದರೆ ಏನು? ಒಂದ ಭಕ್ತಿ ಅಂದರೆ ಏನಪ್ಪ ಅಂದ್ರೆ ಭೇದ ರಹಿತರಾಗಿರುವುದು. ಹಾಗೆ ನಾನು ಪರಮಾತ್ಮ, ಪರಮಾತ್ಮನೇ ನಾನು, ಪರಮಾತ್ಮನಲ್ಲಿ ನನ್ನಲ್ಲಿ ಕಿಂಚಿನ ಮಾತ್ರವಾದರೂ ಕೂಡ ಭೇದ ಇಲ್ಲ ಅಂತ ತತ್ವಮಸಿ ವಾಕ್ಯವನ್ನು ತಿಳಿದ ಮೇಲೆ ಏನು ನಿಶ್ಚಯ ಮಾಡ್ತಾನೆ ಅದಕ್ಕೆ ಭಕ್ತಿ ಅಂತ. ಭಕ್ತಿ ಅಂದರೆ ಇದು ಜ್ಞಾನೋತ್ತರ ಭಕ್ತಿ. ಅಲ್ಲಿ ದೃಢವಾಗಿ ನಿಲ್ಲುವುದು, ಅರ್ಥಾತ್ ಸಂಶಯ ವಿಪರೀತ ಭಾವನೆ ಇಲ್ಲದೇ ಇರುವುದು. ಅಲ್ಲಿ ಸ್ಥಾಯೀಭೂತವಾಗಿ ಅವನ ಮನಸ್ಸು ನಿಸ್ಸಂಕೋಚವಾಗಿ ಇತ್ತು ಅಂತ ಕೇಳಿದರೆ ಅವನು ಸ್ವಾಭಾವಿಕವಾಗಿ ಆತ್ಮ ಭಕ್ತಿ ಬರ್ತದೆ. ಭಕ್ತಿ ಅಂದರೆ ಏನು? ಯಾವುದಾದ್ರೂ ಸಂಶಯರಹಿತವಾಗಿ ಇರುವ ನಿಷ್ಠೆಗೆ ಭಕ್ತಿ ಅಂತ. ಅಲ್ಲಿ ಸಂಶಯ ಪಿಕ್ಷಯ ಏನಾರಂಗಿಲ್ಲ. ಕಲ್ಲಿನಾಗ ಸಂಶಯ ಮಾಡಲಾರ್ದು ಮಾಡ್ದಾದ ಭಕ್ತಿ ಅದು. ಎಲ್ಲಿ ಅದೇನಿಲ್ಲ, ಅದು ಸಂಶಯ ವಿಪರೀತ ಭಾವನಾ ರಹಿತವಾದ ನಿಷ್ಠೆ ಏನದ ಅದು ಭಕ್ತಿ ಅದ. ಅದು ಯಾವಾಗ ಬರ್ತದೆ? ಜ್ಞಾನ ಆದಮೇಲೆ ಬರ್ತದೆ. ಹುಡುಕಿ ಸಂಶಯ ಬರ್ತಾವೆ, ಏನು ಶೋಧನೆ ಆಗಿಲ್ಲ, ತೊಂಪದ ತತ್ಪದ ಶೋಧನೆ ಆಗಿಲ್ಲ, ಅವ ನಿಧಿ ಧ್ಯಾಸನಾದಿಗಳು ಮಾಡಿಲ್ಲ, ಅಂಥ ಟೈಮ್ಗೆ ಸಂಶಯ ಬರ್ತಾವೆ. ಮತ್ತು ಅದು ಭಕ್ತಿ ಅನ್ಸಂಗಿಲ್ಲ. ಖರೆ ಭಕ್ತಿ ಅಂದರೆ ಸಂಶಯ ವಿಪರೀತ ಭಾವನಾರಹಿತವಾದ ದೃಢ ನಿಷ್ಠೆ ಏನದ ಇದಕ್ಕೆ ಭಕ್ತಿ ಅಂತಾರೆ. ಒಂದು ವಿಷಯವು ಬೇರೆಂದು ಭಾವಿಸದೆ, ಏನು ಒಂದು ವಿಷಯವು, ವಿಷಯ ಅಂದರೆ ಯಾವುದು ವಿಷಿಣ್ವತಿ, ಯಾವುದು ಜೀವನಿಗೆ ಆಕರ್ಷಣೆ ಮಾಡ್ತಾವೆ, ಅವು ಯಾವ ಅವು? ಐದು ಶಬ್ದ ಸ್ಪರ್ಶ ರೂಪ ರಸ ಗಂಧ. ಅಂದ್ರೇನು? ಈ ಜಗತ್ತು. ಜಗತ್ತಂದರೆ ಇದೇ ವಿಷಯ, ಇದನ್ನು ಕೂಡಿಕೊಂಡಿದ್ದು ಜಗತ್ತ. ಈ ಒಂದು ವಿಷಯವು ಅದರೊಳಗೆ ಯಾವಾದನು ಹೌದ ಮನುಷ್ಯ ಹೆಂಗೆ ಮಾಡ್ತಾನೆ ರೀ? ಕಾರ್ ಹತ್ತು ಅಂದ್ರೆ ಭಾಳ ನಾಲ್ಕು ಗುರಿಯಾಕತ್ತಂದ್ರೆ ಅದ್ರ ಮೇಲೆ ಬರೆಯಾಕಿ ಬರ್ತದೆ, ಎದ್ರ ಮೇಲೆ ಕಾರಿನ ಮೇಲೆ ಬೆಲ್ಲದ ಮೇಲೆ ಜೀವ ಬರ್ತದೆ. ಹೆಂಗದ ಮಜೆ ಅದ ನೋಡ್ರಿ. ಖಾರ ಬೆಲ್ಲ ಬೆಲ್ಲನೂ ಬೇಡ, ಖಾರ ಬೇಡ, ಇದು ಬಿಡೋದು ಭಾಳ ಕಠಿಣ. ಅದು ನಾವು ಹೆಂಗೆ ಮಾಡ್ತೇವೆ? ಗರಮ್ ಆಯಿತು, ತಂಡ ಬಿಡ್ತೇವೆ, ತಂಡದ ಮೇಲೆ ಬರೆಯಾಕಿ ಬಂತು, ಮತ್ತು ಗರಮ್ ಬಿಡ್ತೇವೆ. ಇದೆಲ್ಲ ಎಲ್ಲ ವಿಷಯವು ಶಬ್ದ ಸ್ಪರ್ಶ ರೂಪ ರಸ ಗಂಧ, ಪ್ರತ್ಯಕ್ಷ ಅಪ್ರತ್ಯಕ್ಷ ಸಮಸ್ತ ವಿಷಯಗಳು, ಹೊರಗಿನ್ನು ಒಳಗಿನ್ನು, ಒಳಗೆ ಕಾಮಾದಿಗಳು, ಹೊರಗೆ ಶಬ್ದಸ್ಪರ್ಶ, ಎಲ್ಲ ವಿಷಯವು ಅಂತಾರವು. ಗೋಚರವಾಗೋದಕ್ಕೆ ವಿಷಯ ಅಂತೇವಿ, ಅರಿಸಿಕೊಳ್ಳೋದಕ್ಕೆ ವಿಷಯ ಅಂತೇವಿ, ಅರಿಯೋದಕ್ಕೆ ವಿಷಯಿ ಅಂತೇವಿ. ನಾವೇನಪ್ಪ ಎಲ್ಲ ಎಷ್ಟು ನಿನಗೆ ಗೋಚರ ಆಗ್ತಾವ, ಅವು ಯಾವೇ ಇರಲಿ, ವೃತ್ತಿ ರೂಪನೇ ಇರಲಿ,
ಅಥವಾ ಏನಪ್ಪ ಅಂದರೆ ಗೋಚರವಾಗಿರ್ತಕ್ಕಂಥ ವಿಷಯ ವೃತ್ತಿರಹಿತವೇ ಆಗಿರಲಿ, ಯಾವೇ ವಿಷಯ ಇರಲಿ, ವೃತ್ತಿ ರೂಪ ಇರಲಿ, ಶಬ್ದಾದಿ ರೂಪ ಹೊರಗಿರಲಿ, ಎಲ್ಲ ವಿಷಯಗಳನ್ನು ಏನಪ್ಪ ಅಂದರೆ ಬೇರೊಂದು ಭಾವಿಸದೆ ಎಲ್ಲ ವಿಷಯಗಳು ಪರಮಾತ್ಮನೇ, ನಾನೇ ಅಂದಲ್ಲ, ನಾನೇ ಎಲ್ಲವೂ ಪರಮಾತ್ಮನೇ, ಅದು ಎಲ್ಲವೂ ಪರಮಾತ್ಮ. ಇದ್ರ ಬಿಟ್ಟು ಏನಿಲ್ಲ, ಏನು ಕಾಣ್ತಾ ಎಲ್ಲ ಏನಪ್ಪ ಅಂತ ಕೇಳಿದ್ರೆ ಪರಮಾತ್ಮ ಅದಾನೆ ಅಂತ. ಹಿಂಗೆ ಪರಮಾತ್ಮನ ಕಾಣಕ್ಕತ್ರ ಇದಕ್ಕೆ ಭಕ್ತಿ ಅಂತ. ಏನ್ರಿ ಎಲ್ಲವೂ ಪರಮಾತ್ಮ, ಅದು ಇದು ಅನ್ನೋದಿಲ್ಲ, ಅಲ್ಲಿ ತೆಗೆದು ಹಾಕೋದು ಯಾವಾಗ ಇಲ್ಲ, ಎಲ್ಲವೂ ಪರಮಾತ್ಮನೇ. ಅದು ಕಾಣ್ತಾ ಹೆಚ್ಚು ಕಡಿಮೆ ಕಾಣಲ್ಲ. ಯಾಕೆ ಬಂಗಾರದು ಮಹಿಷಾಸುರ ಮರ್ದಿನಿ ಅದಾಳ್ರಿ, ಬಂಗಾರದು ಕೈಯಾಗ ತ್ರಿಶೂಲ ಬಂಗಾರದು, ಕೆಳಗೆ ಬಿದ್ದ ಮಹಿಷಾಸುರ ಬಂಗಾರದು, ಅವನು ಕೂತ ಕ್ವಾಣ ಅದನ್ನು ಬಂಗಾರದೆ, ಹೌದಲ್ರಿ? ದೃಷ್ಟಿ ಹೆಂಗದ, ವಿಷಯ ಅನಂತ ಅದಾವ, ಸರಾಪಿ ದೃಷ್ಟಿಯೊಳಗೆ ಎಲ್ಲನೂ ಬಂಗಾರಿ ಅದಲ್ಲ, ಏನಿಲ್ಲ. ಹೇಗೆ ಅವನಿಗೆ ಕಾಣಂಗನೆ ಇಲ್ಲ, ಖರೀದಿ ಮಾಡೋವನಿಗೆ ಕಾಣಂಗಿಲ್ಲ. ಅದು ಏನ್ರಿ, ಅದು ಮಹಿಷಾಸುರ ಅದ, ಇದು ಕ್ವಾಣ ಅದ, ಇದು ದೇವಿ ಅದಳ, ಬಂಗಾರ ನೋಡ್ತಾನ. ಹೆಂಗೆ ಸರ್ವ ವಿಷಯದಳು ಯಾರು ಪರಮಾತ್ಮನೇ ನೋಡ್ತಾರೆ, ಇದಕ್ಕೆ ಭಕ್ತಿ ಅಂತ. ಯಾವುದೇ ವಿಷಯ ಇರಲಿ, ಮಹಿಷಾಸುರ ಇರಲಿ, ಕ್ವಾಣಿ ಇರಲಿ, ದೇವಿ ಇರಲಿ, ಎಲ್ಲವನ್ನು ಬಂಗಾರ. ಬಣ್ಣ ಎಷ್ಟೇ ಹಾಕಿರಲ್ಲಕ್ಕೆ ಅರಿವಿಗೆ ಎಳಿ ನೋಡವ, ಎಳಿ ನೋಡವ ಏನಪ್ಪ ಅಂತ ಕೇಳಿದ ಆ ದೃಷ್ಟಿ. ಹೀಗೆ ಯಾರಿಗೆ ಪ್ರಪಂಚದೊಳಗೆ ಸಮಸ್ತ ನಾಮರೂಪಾದಿಗಳಲ್ಲಿ ಅನಂತ ವಿಷಯಗಳಲ್ಲಿ ಅವನಿಗೆ ಏನಪ್ಪ ಅಂತಂದ್ರೆ ಪರಮಾತ್ಮ ಚೇತನ ಕಾಣ್ತದ, ಏನಪ್ಪ ಅಂತ ಕಾಣ್ತಿತ್ತು ಅಂದ್ರೆ ಇದಕ್ಕೆ ಭಕ್ತಿ ಅಂತ. ಇದಕ್ಕೆ ಭಕ್ತಿ ಅಂತ, ಎಲ್ಲ ನೀನೇ ಏನಪ್ಪ ಅಂತ ಕೇಳ, ಪರಮಾತ್ಮನೇ, ನೀನು ಬಿಟ್ಟು ಏನಿಲ್ಲ ಅಂತ. ಹೀಗೆ ಒಂದು ವಿಷಯ ಬೇರೆಂದು ಭಾವಿ ಈಶನೆಂದು ಅನುಚಿಂತನೆ ಗೈಯುವುದು, ಎಲ್ಲಿ ಪರಮಾತ್ಮನ ಬಿಟ್ಟು ಏನು ಇಲ್ಲ, ಏನಪ್ಪ ಎಲ್ಲನೂ ಕೂಡ ಏನಪ್ಪ ಮಿಠಾಯಿ ಸಕ್ಕರೆ ರುಚಿನ ಸಕ್ಕರೆನೇ ಅದ, ಎಲ್ಲ ರೂಪ ಬಂಗಾರನೇ ಅದ, ಎಲ್ಲ ಥರದ ಆಕೃತಿಯಿಂದ ಕೂಡಿಕೊಂಡ ಬಟ್ಟೆಗಳು ಎಳೆನೇ ಅದಾವ. ಹಿಂಗೆ ತಿಳಿದು ನೋಡ್ತಾನೆ ಬಟ್ಟಿ, ಚಿಂತನೆ ಮಾಡ್ತಾನೆ ಎಳಿ, ನೋಡ್ತಾನೆ ಆವರಣ, ಚಿಂತನೆ ಮಾಡ್ತಾನೆ ಬಂಗಾರ. ಅಲ್ಲ ಹೆಂಗದ ನೋಡ್ರಿ, ಅವ ಅಕ್ಸಾಲೆ ಅವ ನೋಡಂಗಿಲ್ಲ, ಬಂಗಾರ ನೋಡ್ತಾನ, ಹೌದಲ್ರಿ? ಚಿಂತನೆ ಬಂಗಾರ ಎಷ್ಟು ತೊಲಿ ಹಾಕದ ಅಂತ ನಾವು, ಅದು ಮೂರ್ತಿ ಭಾಳ ಸುಂದರ ಅದ, ಭಾಳ ಚಂದದ, ಕರಗಿಸ್ಬೇಕಾ ಬಿಡಬಾರ್ದು ಅನ್ನೋಂಗಿಲ್ಲ, ಕರಗಿಸ್ತಾನೆ ಎಲ್ಲ ಕೂಡ ಸುಂದರ ಇರ್ಲಕ್ಕೆ ಬಂದರ ಇರ್ಲಕ್ಕೆ ಅವನಿಗೇನು ಎರಡು ಕರಗಿಸ್ತಾನ. ಯಾಕೆ ಅವನು ದೃಷ್ಟಿಯಾಗಿ ಬಂಗಾರದ ಹಾಗ ಈ ಸಮಸ್ತ ಪ್ರಪಂಚದಲ್ಲಿ ಕಾಣತಕ್ಕಂಥ ಅನಂತ ನಾಮ, ಅನಂತ ರೂಪ, ಅನಂತ ಹೇಳ, ಅನಂತ ನಾಮೇ ಅನಂತ ರೂಪೇ ಪರಮಾತ್ಮನೇ ಅದ. ಹಾಗೆ ಸರ್ವತ್ರದಲ್ಲಿ ಏನಪ್ಪ ಅಂದರೆ ಆ ಪರಮ ಸಮಸ್ತ ವಿಷಯಗಳ ರೂಪದಲ್ಲಿ, ಸಮಸ್ತ ವಿಷಯಗಳ ರೂಪದಲ್ಲಿ ಆ ವಿಷಯಗಳ ಒಳಗೂ ಹೊರಗೂ ಪರಮಾತ್ಮನೇ ಅದನಂತ ಅನುಚಿಂತನೆ ಗೈಯುವುದು ಅಂದರೆ ಪುನಃ ಪುನಃ ಅನು ಅಂದರೆ ಪುನಃ 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 ಚಿಂತನೆ ಮಾಡೋದು, ಹೊಳ್ಳಿ 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 ಚಿಂತನೆ ಮಾಡೋದು. ಯಾಕೆ ಗಟ್ಟಿ ಆಗ್ಬೇಕಲ್ಲ, ಗಟ್ಟಿ ಆಗ್ಬೇಕಲ್ಲ, ಅನುಚಿಂತನೆ ಗೈಯುವುದು. ಇಂದು ಸನ್ನಿಧಿ ಮುಖಿ ಆತ್ಮವೇದಂ ಸರ್ವಂ ಎಂದು ನಿಗಮ ವಾಕ್ಯ ಬಿಡುವುದಾಗಿ. ಯಾಕೆ ಈ ಮಾತು ನಾನೇ ಹೇಳೋಂಗಿಲ್ಲ, ವೇದ ಹೇಳ್ತಾರೆ, ಆತ್ಮೇ ವೇದಂ ಸರ್ವಂ, ಇವೆಲ್ಲವೂ ಆತ್ಮಸ್ವರೂಪದ, ಸರ್ವಂ ಕಲ್ವಿದಂ ಬ್ರಹ್ಮ, ವೇದ ವಾಕ್ಯಗಳು ಹೇಳ್ತವೆ ಎಲ್ಲವೂ ಪರಮಾತ್ಮ, ಎಲ್ಲವೂ ಆತ್ಮ ಅಂತ. ಹೀಗೆ ಯಾವ ಚಿಂತನೆ ಮಾಡ್ತಾನೆ ಅನಂತ ನಾಮ ರೂಪದಲ್ಲಿ ಅಸ್ಥಿಭಾತಿ ಪ್ರೇರೂಪವಾದ ಆತ್ಮ ಪರಮಾತ್ಮ ಚಿಂತನೆ ಮಾಡಿ, ಇದಕ್ಕೆ ಭಕ್ತಿ ಅನ್ನಬೇಕು, ಇದಕ್ಕೆ ಭಕ್ತಿ ಅನ್ನಬೇಕು. ಮೂರ್ತಿ ಕುಂಡ್ರಿಸಿ ಮೇಲೆ ಹೂವು ಹಾಕಿ ಏನಪ್ಪ ಅಂದ್ರೆ ಅರಿವಿ ಹಚ್ಚಿ ಘಂಟೆ ಬಡಿಯೋದು, ಇದಕ್ಕೇನಪ್ಪ ಅಂದ್ರೆ ಭಕ್ತಿ ಅನ್ನೋಂಗಿಲ್ಲ. ಖರೆ ಭಕ್ತಿ ಅಂದ್ರೆ ಇದು, ಅದು ಇದಕ್ಕೆ ಜ್ಞಾನೋತ್ತರ ಭಕ್ತಿ ಅಂತಾರೆ, ಜ್ಞಾನೋತ್ತರ ಭಕ್ತಿ. ಅದು ಈ ಭಕ್ತಿ ಏನಪ್ಪ ಅಂತ ಕೇಳಿದರೆ ಸ್ವಸ್ವರೂಪ ಅನುಸಂಧಾನಂ ಭಕ್ತಿ ರೀತ್ಯ ವಿಧೀಯತೆ, ಮೋಕ್ಷ ಕಾರಣ ಸಾಮಗ್ರ್ಯ ಭಕ್ತಿರೇವ ಗರೀಯಸಿ. ಮೋಕ್ಷವನ್ನು ಕೊಡ್ತಾ ಭಕ್ತಿ ಮುಖ್ಯದ. ಭಕ್ತಿ ಅಂದರೆ ಏನಾದ್ರೂ ಕಡೆಗೆ ಹೇಳಿದ್ರೆ ಏನಪ್ಪ ಅಂತ ಕೇಳಿದ್ರೆ
ಸ್ವಸ್ವರೂಪಾನುಸಂಧಾನ ಭಕ್ತಿ ರೀತಿ ಪದಿಯಂತೆ. ಸಚ್ಚಿದಾನಂದ ಸ್ವರೂಪದ ಅನುಶೀಲನೆಯನ್ನು ಚಿಂತನೆಯನ್ನು ಮಾಡೋದಕ್ಕೆ ಭಕ್ತಿ ಅಂತಾರೆ. ಇದು ಜ್ಞಾನ ಅನಂತರ ಭಕ್ತಿ ಅದ. ಇದು ಜ್ಞಾನ ಅನಂತರ ಭಕ್ತಿ. ಸನ್ನಿಭ ಇದಕ್ಕೆ ವೇದ ವಾಕ್ಯ ಅದ ಅಂತ ಹೇಳಿದರು. ಇಂದು ಚಂದ್ರನಂತೆ ಮುಖವುಳ್ಳ ಹೇ ಮೈತ್ರಾದೇವಿ, ಆತ್ಮೇ ವೇದಂ ಸರ್ವಂ ಎಂದು ನಿಗಮ ವಾಕ್ಯವಿರುವುದಾಗಿ ಆಗಲೇ ಆಗಮ ಹೇಳಿದ್ರು. ಈಗ ನಿಗಮ ಹೇಳಕತ್ತಾರೆ. ಮೇಲೆ ಆಗಮ ಹೇಳಿದ್ರಲ್ಲ ನೀವು, ಈಗ ನಿಗಮ ಹೇಳ್ತಾರೆ. ಅಂದರೆ ವೇದ ಅಂದರೆ ಅರ್ಥಾತ್ ವೇದ ಆಗಮ ಇವೆರಡರಲ್ಲಿ ಕೂಡ ಪ್ರಾಮಾಣ್ಯಭೂತವಾಗಿ ನಮ್ಮ ಭಾರತೀಯ ಸಂಸ್ಕೃತಿ ಸನಾತನ ಧರ್ಮಗಳು ಎರಡಕ್ಕೆ ಪ್ರಮಾಣ ಒಪ್ತಾರೆ. ಏನು ಒಂದು ಆಗಮ, ಒಂದು ನಿಗಮ. ಇವೆರಡು ಏನಪ್ಪ ಅಂತ ಕೇಳಿದ್ರದಿಂದ ವಿಚಾರ ಮಾಡಿ ನೋಡಿದರು ಜ್ಞಾನೋತ್ತರ ಭಕ್ತಿ ಇದು ಬಹಳ ಪ್ರಾಮುಖ್ಯ ಅದ. ಈ ಜ್ಞಾನೋತ್ತರ ಭಕ್ತಿಯಿಂದ ದೃಢ ಬ್ರಹ್ಮಜ್ಞಾನ ಆಗ್ತದೆ. ಇದು ಜ್ಞಾನ ಪಡ್ಕೊಂಡವರಿಗೆ ಬರ್ತದೆ, ವಿನಃ ಸಾಮಾನ್ಯರಿಗೆ ಈ ಭಕ್ತಿ ಬರುವುದಿಲ್ಲ. ಸಮತಿಯಿಂದಲೇ ಸರ್ವವಿಧನು ಈಶಮಯವೆಂದು, ಸರ್ವವಿಧನು ಈಶಮಯವೆಂದು ಸುಮತಿಯೋಳು ಒಮ್ಮೆ ಭಾವಿಸುವರ್ಗೆ ಕಮನೀಯಮಪ್ಪ ಕೈವಲ್ಯಬಹುದು ಸತ್ಯ ಅಮಳೆ ಎಂದು ಬದನೆ ನಂಬಿ ಇದನ್ನು ಎಂದು ಕಡೆ ಲಾಸ್ಟ್ ಹೇಳ್ತಾರೆ. ನೋಡು ಮೈತ್ರಾದೇವಿ, ಈ ರೀತಿಯಾಗಿ ನಾನು ನಿನಗೇನು ಹೇಳಕತ್ತೀನಿ. ಜ್ಞಾನ ಅನಂತರದಲ್ಲಿ ಆತ್ಮಪಮ್ಮೇನು ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಗೀತಾದ ಆತ್ಮನ ಸಮಾನವಾಗಿ ಯಾರು ಸರ್ವವನ್ನು ಕೂಡ ನೋಡ್ತಾನೆ ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ. ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ. ತನ್ನಂಗೆ ಇನ್ನೊಬ್ಬರನ್ನು ನೋಡಿದಾಗ ತನ್ನ ಆತ್ಮದಂಗೆ ಅವರು ನನ್ನ ಆತ್ಮಸ್ವರೂಪ ಅದರ. ನಾನು ಹೇಗೆ ಸತ್ಯಪೇ ಅವರು ಸತ್ಯಾಪೇಕ್ಷೆ ಮಾಡ್ತಾರೆ, ನಾ ಹೆಂಗೆ ಆನಂದ ಅವರು ಆನಂದಾಪೇಕ್ಷೆ ಮಾಡ್ತಾರಂತ ತನ್ನನ್ನು ಸರ್ವತ್ರದಲ್ಲಿ ಕಂಡ ಅಂತ ಕೇಳಿದರೆ ಏನಾಗ್ತದೆ? ಅವನಿಗೆ ಸುಖ ಸಿಗ್ತದೆ. ಕೈಲಾಸ ಅಂದರೆ ಆನಂದ ಸಿಗ್ತದೆ, ಮೋಕ್ಷ ಸಿಗ್ತದೆ ಅವನಿಗೆ. ಅದಕ್ಕೆ ಅವರು ಅಂದರು ಸಮತೆಯಿಂದಲೇ ಸರ್ವವಿಧನು ಈಶಮಯವೆಂದು. ಅದಕ್ಕೆ ಸಮತೆಯಿಂದಲೇ ಏನೂ ಹೆಚ್ಚು ಕಡಿಮೆ ಇಲ್ಲ. ಏ ಹಂಗೆ ಹಂಗೆ ರೀ, ನಾಯಿಯ ಕಡಿ ಆಕಳೆ ಕಡೆ ಏ ಹಂಗನಂಗಿಲ್ಲ, ಹಂಗನಂಗಿಲ್ಲ. ಸಮತೆಯಿಂದಲೇ. ಸಮತೆ ಯಾವಾಗ ಬರ್ತದೆ? ಒಂದು ನೋಡಿದ್ರೆ. ಸಮತೆ ಯಾವಾಗ ಬರ್ತದೆ? ಅಸ್ಥಿಭಾತಿ ಪ್ರಿಯ ನೋಡಿದ್ರೆ. ನಾಮರೂಪ ನೋಡಿದ್ರೆ ಬರೋದಿಲ್ಲ. ನಾಮರೂಪ ನೋಡಿದ್ರೆ ವಿಷಮ ಅದ, ವಿಷಮ ಬರ್ತದೆ. ಅನಂತ ನಾಮ ಅನಂತ ರೂಪ. ಅದಕ್ಕೆ ಸಮತೆಯಿಂದಲಿ ಅಂದರೆ ಏನಪ್ಪ? ಅಸ್ಥಿಪಾತಿ ಪ್ರಿಯ ದೃಷ್ಟಿಯಿಂದ. ಇದೇನಪ್ಪ? ಸರ್ವವಿಧನು ಈಶಮಯ ಒಂದು, ಎಲ್ಲವೂ ಪರಮಾತ್ಮ, ಎಲ್ಲವೂ ಬ್ರಹ್ಮ, ಎಲ್ಲವೂ ಆತ್ಮ ಅಂತ ಯಾರು ಸುಮತಿಯೊಡೊಮ್ಮೆ ಭಾವಿಸುವರ್ಗೆ, ಯಾರು ಸದ್ಬುದ್ಧಿಯೊಳಗೆ ಅದನ್ನು ನಿಶ್ಚಯ ಮಾಡ್ತಾರೆ, ಭಾವಿಸ್ತಾರೆ, ನಿಶ್ಚಯ ಮಾಡ್ತಾರೆ. ಏನಂತ ನಿಶ್ಚಯ ಮಾಡ್ತಾರೆ ಅವರು? ಎಲ್ಲವೂ ಪರಮಾತ್ಮನ ಸ್ವರೂಪ ಅಂತ. ಇದು ಯಾರಿಗೆ ಬರ್ತದೆ? ಸುಮತಿ ಇದ್ದವ್ರಿಗೆ ಬರ್ತದೆ, ಕುಮತಿ ಇದ್ದವ್ರಿಗೆ ಬರೋಂಗಿಲ್ಲ. ಇದು ಯಾರು ಸುಮತಿ ಸತ್ವಗುಣಶೀಲರದಾರೆ, ಸತ್ವಗುಣ ಸಂಪನ್ನರದಾರೆ, ಸಾಧನೆ ಮಾಡಿದ್ದಾರೆ ಅವರಿಗೆ ಏನಪ್ಪ ಅಂತ ಕೇಳಿದ್ರೆ ಬರ್ತದೆ. ಎಲ್ಲರಿಗೆ ಬರೋಂಗಿಲ್ಲ. ಬಂತಲ್ಲ ಅವನಿಗೇನಪ್ಪ ಅದಕ್ಕೆ ನಾಮದೇವ ನಾಯಿಯಾಗ ದೇವ್ರದಾಗ ಕತ್ತಿಯಾಗ ದೇವ್ರದಾಗ ಒಂದೇ ಬಂತಲ್ಲ ಅವರು. ಹಾಂ, ಒಂದೇ ಬಂತು ನೋಡಿ. ಮತ್ತು ಬ್ರಹ್ಮಜ್ಞಾನ ಅವೇನು ಶಾಸ್ತ್ರ ಓದ್ಯಾನೆ? ನಾಮದೇವ ಶಾಸ್ತ್ರ ಓದಲ್ಲ, ಏಕನಾಥ ಓದಿರಬೇಕು. ನಾಮದೇವನ ಶಾಸ್ತ್ರ ಓದಲೇ ಏನಿಲ್ಲ ಅವರು. ಹೆಂಗದ ನೋಡಿ, ಸುಮತಿ ಇತ್ತು ಅವರಂತೆ. ಏನು? ಎಲ್ಲವೂ ಪರಮಾತ್ಮ, ಎಲ್ಲನೂ ಕರ್ಮ ಪರಮಾತ್ಮ. ಅದಕ್ಕೆ ಒಣ ರೊಟ್ಟಿ ಒಯ್ದ್ರೆ ಬೆನ್ನತ್ತಾರೆ, ತುಪ್ಪ ತೊಗೊಂಡು ಬೆನ್ನತ್ತಿದ್ರು ಅಂತ. ಒಣ ಚಪಾತಿ ತೊಗೊಂಡು ತುಪ್ಪ ಬೆನ್ನತ್ತಾರೆ, ಅರೇ ಕಂಡು ಕಾವನ್ನು ಕೂಸು ಪೂಟ್ ಖರಾಬ್ ಹೋಯಿತು. ತೂಪಲಾಗುತ್ತೋ ಥಾಮ್ ಹೆಂಗ್ರಿ? ನಾಯಿಗೆ ಅಂತಾರೆ ಕಂಡೋಬ ಕಂಡೋಬ ಓಡ್ಬೇಡ, ಹಂಗೆ ಒಣ ರೊಟ್ಟಿ ತಿನ್ನ ಹೊಟ್ಟೆ ಕೆಡ್ತಾನೆ, ನಾನು ತುಪ್ಪಿಸ್ತೀನಿ ತಡಿ, ತುಪ್ಪಿಸ್ತೀನಿ ತಿನ್ನ ಅಂತಾನೆ. ಏ ಪರಮಾತ್ಮ ಎಲ್ಲಿ ಕಂಡಿರ್ಬೇಕು? ಕತ್ತಿವಾಯ ನೀರು ಹಾಕಬೇಕಾದ್ರೆ ಕಾಶಿ ನೀರು ಇದು ಅಂತಾರೆ. ಸಮತೆಯಿಂದ, ಸಮತೆ ಇದು ಯಾವ ಬರ್ತದೆ? ಸುಮತಿಯಿಂದ. ಎರಡು ಹೇಳ್ಯಾರ ಅವರು. ಸಮತೆ ಆಗಬೇಕು ಯಾವ ಸುಮತಿಯೋ. ಯಾರ ಬುದ್ಧಿ ಸ್ಪಷ್ಟದ, ಸ್ವಚ್ಛದ, ಬುದ್ಧಿ ಆವರಣರಹಿತ ಆಗ್ಯದ ಅಂದರೆ ಯಾರಿಗೆ ಜ್ಞಾನ ಆಗ್ಯದ
ಅವರಿಗೆ ಏನಪ್ಪ ಸಮತೆ ಬರ್ತದೆ, ಸುಮತಿ ಇದ್ದವ್ರಿಗೆ. ಯಾರಿಗೂ ಸುಮತಿ ಇಲ್ಲ, ಬ್ರಹ್ಮಜ್ಞಾನ ಆಗಿಲ್ಲ, ಅವರಿಗೇನು ಸಮತೆ ಬರ್ತದೆ? ಸಮತೆ ಬರೋಂಗಿಲ್ಲ, ವಿದ್ಯಾವಿನ ಸಂಪನ್ನ ನಡೆಯಂಗಿಲ್ಲ ಅಲ್ಲಿ. ಅದಕ್ಕಂತಾರೆ ಅವರು ಯಾವ ಸುಮತಿ ಅದಾನೆ ಜ್ಞಾನ ಆಗ್ಯದ ಅಂಥವನಿಗೆ ಸಮತೆ ಬರ್ತದೆ. ಅದಕ್ಕಂತಾರೆ ಅವರು ಅದು ಸರ್ವವಿಧನ ಈ ಸಮಯ ಎಂದು ಸಮತಿಯಲ್ಲಿ ಸುಮತಿಯೋಳು ಒಮ್ಮೆ ಭಾವಿಸುವಕ್ಕೆ. ಸುಮತಿ ಅಂದರೆ ಏನಪ್ಪ ಅಂದ್ರೆ ಬ್ರಹ್ಮಜ್ಞಾನ ಯಾರಿಗೆ ದೃಢಾಪರೋಕ್ಷ ಜ್ಞಾನದಿಂದ ವಿಚಾರ ಮಾಡಿ ನೋಡಿದರೆ ಬ್ರಹ್ಮಜ್ಞಾನ ವಿಚಾರ ಮಾಡಿ ಕಮನೀಯ ಒಪ್ಪ ಕೈವಲ್ಯಬಹುದು. ಕಮನೀಯ ಅಂದರೆ ಮನೋಹರ. ಮನೋಹರ ಅಂದರೆ ಏನು ರೀ? ದುಃಖರಹಿತ. ದುಃಖ ಇದ್ದರೆ ಮನೋಹರ ಹೆಂಗಿರ್ತಾನೆ? ಅದರಲ್ಲಿ ದುಃಖರಹಿತವಾಗಿರತಕ್ಕಂಥ ಕೈವಲ್ಯಬಹುದು ಅಂದರೆ ಮೋಕ್ಷ ಪ್ರಾಪ್ತಿ ಆಗ್ತದೆ. ಯಾರಿಗೆ? ಯಾರು ತತ್ವ ಸುಮತಿಯೋ ತತ್ವಜ್ಞಾನ ಮಾಡಿಕೊಂಡು ಸಮತೆಯಿಂದ ಸಮಭಾವದಿಂದ ಎಲ್ಲವನ್ನು ಪರಮಾತ್ಮ ಅಂತ ಕಾಣ್ತಾರೆ ಅವರು, ಅಂಥವರಿಗೆ ಆನಂದ ಸ್ವರೂಪವಾದ ಪುನರ್ಜನ್ಮ ರಹಿತ ಲಕ್ಷಣವಾದ ಮೋಕ್ಷ ಏನಪ್ಪ ಅಂದ್ರೆ ಅವರಿಗೆ ಆಗ್ತದೆ. ಸತ್ಯವು ಅಮಳೆಯಿಂದ ವದನೆ ನಂಬು ಇದನ್ನು ಎಂದು. ಹೇ ಚಂದ್ರಮುಖಿಯೇ, ಅಲ್ಲಾದಕರವಾಗಿ ಪ್ರವಚನ ಕೇಳಿ ಭಾಳ ಖುಷಿಯಾಗ್ಯದಕ್ಕೆ ಮುಖ ದೊಡ್ಡದಾಗ್ಯದ. ಹೌದಲ್ರಿ, ತಿಳಿತಂದ್ರೆ ದೊಡ್ಡದಾಗ್ತದಲ್ರಿ, ಅನುಭವ ಆಯ್ತಾನೆ ಮತ್ತೆ ಆಗ್ತದೆ. ಆಕೆ ತಿಳಿದಾದ ಅಷ್ಟೇ ಅಲ್ಲ, ಉಳಿದದು ಎರಡು ಆಗ್ಯಾವಕ್ಕೆ, ತಿಳಿದಾದ ಉಳಿದದ ಕೇಳ ಶಬ್ದ ಜ್ಞಾನವೂ ಆಗ್ಯದ, ಅರ್ಥ ಜ್ಞಾನವೂ ಆಗ್ಯದ. ಶಬ್ದ ಜ್ಞಾನ ಆನಂದ ಕೊಡ್ತದೆ ಎಷ್ಟು. ಹೌದಲ್ರಿ, ಸಾಹಿತ್ಯದೊಳಗೆ ಶಬ್ದ ಜ್ಞಾನ ಇರ್ತದೆ, ಆನಂದ ಕೊಡ್ತದೆ. ಅದನ್ನು ಅರ್ಥ ಜ್ಞಾನವೂ ಆಯಿತು ಅಂದ್ರೆ ಮತ್ತೆಟ್ಟು ಆನಂದ ಕೊಡ್ತದೆ. ಅದಕ್ಕೆ ವೇದಾಂತದಲ್ಲಿ ಶಬ್ದ ಜ್ಞಾನ ಅರ್ಥಜ್ಞಾನ ಎರಡೂ ಜರುರಿ ಅದ. ಸಾಹಿತ್ಯದಲ್ಲಿ ಶಬ್ದ ಜ್ಞಾನ ನಡೀತದೆ, ಬರೀ ಶಬ್ದ ಶಬ್ದ ಹಾಕೋದು ಹೋಗ್ತಾರೆ. ಪರಂತು ಅಧ್ಯಾತ್ಮದಲ್ಲಿ ಹೆಂಗಿರಬೇಕು? ಶಬ್ದ ಜ್ಞಾನನೂ ಬೇಕು, ಅರ್ಥಜ್ಞಾನನೂ ಬೇಕು. ಈ ಶಬ್ದ ಜ್ಞಾನ ಅರ್ಥಜ್ಞಾನ ಎರಡೂ ಆಗ್ಯದಕ್ಕೆ ಮತ್ತು ಆನಂದ ಆಗೇ ಆಗ್ತದಲ್ರಿ, ಆನಂದ ಆಗೇ ಆಗ್ತದೆ, ಆನಂದ ಆಗ. ಅದಕ್ಕಂತಾರೆ ಅವರು ಕೈವಲ್ಯಬಹುದು. ಎಂಥದ್ದು? ಆನಂದವನ್ನು ಕೊಡತಕ್ಕಂಥ ಮೋಕ್ಷ ನಿನಗಾಗ್ತದೆ. ಸತ್ಯವು ಅಮಳು ಎಂದು ವದನೆ ಇಂತು ಇದನ್ನು ನಂಬು. ಹೇ ಚಂದ್ರಮುಖಿ, ನೀ ತಿಳ್ಕೋ ಏನು ಭಕ್ತಿ ಅಂತ. ಅದಕ್ಕಂತಾರೆ ಅಂದರೆ ಅವ್ರು ಹೇಳಿದರು, ಎಲ್ಲವೂ ಪರಮಾತ್ಮ, ಎಲ್ಲವೂ ಪರಮಾತ್ಮ, ಬರೇ ನಾ ಜೀವಾತ್ಮ ಪರಮಾತ್ಮ ಅಲ್ಲ, ಎಲ್ಲವೂ ಪರಮಾತ್ಮ ಅಂತ. ಸರ್ವತ್ರ ಪರಮಾತ್ಮನನ್ನ ಏನು ಆಗ್ತದೆ ಅದು ಅವನ ಲೀಲೆ ಅಂತ ತಿಳ್ಕೊಳ್ಳೋದು ಅಂತಾರಲ್ಲ, ಪರಮಾತ್ಮ ಮಾಡ್ದಂಗೆ ಆಗ್ತದೆ ಅಂತ. ನಾವು ಮಜೂರಿ ಅಂತೇವೆ, ಮತ್ತೇನು ಆಗಲಿ ಅಂದ್ರೆ ದೇವರು ಮಾಡ. ಪರಂತು ತತ್ವಜ್ಞಾನಿ ಹಾಗಲ್ಲ, ಮಜೂರಿಲ್ಲ ಅವನು ತಿಳ್ಕೊಳ್ಳೋಣ. ಅದೇ ಏನಾಗ್ತದ ಆಗ್ತದೆ, ನೀ ಮಾಡಿದೊಡೆ ಐತೆಂಬೇನು, ನೀ ಮಾಡಿದ್ರದೊಡೆ ಆಗದೆಂಬೇನು. ಹೋ ಇಟ್ಟು ಪಕ್ಕ ಅದ ನೋಡ್ರಿ ಶಾಸ್ತ್ರ ಹೆಂಗಂದ್ರೆ, ನಾನು ಹಣಿಬಾರ ಪಣಿಬಾರ ಏನೋ ನಂಗಿಲ್ಲ, ಅವ ಮಾಡಿದ್ರೆ ಆಗ್ತದೆ. ಹಾಗ ಅಷ್ಟು ನಂಬಿಕೆಯನ್ನು ಆತ್ಮನಲ್ಲಿ ಆತ್ಮ ಪರಮಾತ್ಮನ ಇಟ್ಟಿದ್ದ ಅಂಥದ್ದು. ಇದಕ್ಕೇನಂತಾರೆ? ಇದು ಖರೆ ಭಕ್ತಿ ಅಂತಾರೆ ಇದಕ್ಕೆ. ಇದಕ್ಕೇನಂತಾರೆ? ಇದಕ್ಕೆ ಸದ್ಭಕ್ತಿ ಅಂತಾರೆ. ಸದ್ಭಕ್ತಿ ನಿರೂಪಣೆ ಅದ. ಇದಕ್ಕೆ ಖರೆ ಭಕ್ತಿ ಅಂತಾರೆ ನೋಡಿ ಮೈತ್ರ ದೇವಿ. ಹುಡುಕಿವ ಏನವೆಲ್ಲ ಆರ್ತಾ ಜಿಜ್ಞಾಸ ಏನು ಮತ್ಲಬ್ ಅದಾವ ಏನಪ್ಪ ಅಂದ್ರೆ ಅದಾಯ್ತಾ ಕೈ ಬಿಡ್ತಾರೋ. ಆದರೆ ಈ ಭಕ್ತಿ ಬಿಡೋಕ್ಕೆ ಬರೋಂಗಿಲ್ಲ, ಇದು ಬಿಡೋಕ್ಕೆ ಬರೋಂಗಿಲ್ಲ. ಇದು ಏನು ಆತಾರಪ್ಪ ಅಂತ ಕೇಳಿದರೆ ಇದು ಸಾಧ್ಯನೇ ಇಲ್ಲ ಅಂತಾರವರು. ಅದಕ್ಕೆ ಜ್ಞಾನಿ ಭಕ್ತಿ ಬಗ್ಗೆ ಹೇಳ್ತಾರೆ, ಯುಮಂ ಪಶ್ಯತಿ ಸರ್ವತ್ರ ಸರ್ವಂಚ ಮೈ ಪಶ್ಯತಿ ತಸ್ಯಾಹಂನ ಪ್ರಣಶ್ಯಾಮಿ ಸಚಮೇನ ಪ್ರಣಶ್ಯತಿ. ಆತ್ಮೋಪಮ್ಯೇನ ಸರ್ವತ್ರ ಇದಕ್ಕೆ ಹೇಳ್ಕೋತು, ಸರ್ವಭೂತಸ್ಥಿತಂ ಯೋಮಾಂ ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ. ಆರನೇ ಅಧ್ಯಾಯದಲ್ಲಿ ಅಪ್ಪ ಇವ ಹೆಂಗೆ ನೋಡ್ತಾನೆ ಅನ್ನೋದು ಭಾಳ ಚಂದ ಬರೀತಾರ ಅವರು. ದೀಪ ಆಣಿ ಪ್ರಕಾಶ ಏಕವಂಕೀಚ ಪಾಡ ಜಯಸ ತೋ ಮಾಝಾ ಠಾಯಿ ತೈಸ ಮೀ ತಯ ಮಾಝಿ. ಅವ ನನ್ನೊಳಗದಾನೆ, ನಾ ಅವನೊಳಗಿದ್ದೀನಿ. ಜ್ಞಾನಿ ಭಕ್ತ ಹೆಂಗೆ? ದೀಪ
ಪ್ರಕಾಶ ಅದ. ಪ್ರಕಾಶ ಅಂದರೆ ದೀಪ. ದೀಪ ಅಂದರೆ ಏನು? ಪ್ರಕಾಶ. ಪ್ರಕಾಶ ಅಂದರೆ ಏನು? ದೀಪ. ಹಂಗೆ ಆತ್ಮ ಅಂದರೆ ಬ್ರಹ್ಮ, ಬ್ರಹ್ಮ ಅಂದರೆ ಆತ್ಮ. ಇವೆರಡೂ ಒಂದೇ ಅದ, ಅಲ್ಲಿ ಭೇದ ಏನೂ ಮಾಡೋಕ್ಕೆ ಬರೋಂಗಿಲ್ಲ. ಜೈಸ ಉದಕ ಚೇನಿ ಆಯುಷ್ಯ ರಸ ಕಾ ಗಗನ ಚೇನಿ ಮಾನೆ ಅವಕಾಶ ತೈಸ ಮಾಝೇನಿ ರೂಪೆ ರೂಪಸ ಪುರುಷತ್ವ ಗ. ಹೆಂಗೇನಪ್ಪ ಅಂದರೆ ಉದಕ ಚೇನಿ ಆಯುಷ್ಯ ರಸ, ನೀರಿಗೆ ರಸಕ್ಕೆ ಏನಂತರದ ಇಲ್ಲ. ಆಯುಷ್ಯದ ಏನಪ್ಪ, ನೀರಿನ ಆಯುಷ್ಯನೇ ರಸದ ಆಯುಷ್ಯ, ಭಿನ್ನದವೇನೆ ಎರಡು. ರಸ ತೆಗೆದು ನೀರು ತೋರಿಸಂದ್ರೆ ಒಣದಿರ್ತ ಅಲ್ಲೇ ತೋರಿಸ್ತದೆ. ನೀರು ಇರ್ತಕ್ಕನೇ ಸ್ನಿಗ್ಧತೆ, ರಸ ಸ್ನಿಗ್ಧತೆ ಇರುತ್ತೆ. ನೀರು ಹೋಯ್ತು, ಸ್ನಿಗ್ಧತೆ ಹೋಗ್ಬಿಡ್ತದೆ. ಎರಡೂ ಅಂತರ್ ಮಾಡೋಕ್ಕೆ ಬರೋಂಗಿಲ್ಲ. ರಸ ಅಂದರೆ ನೀರ, ನೀರು ಅಂದರೆ ಸ್ನಿಗ್ಧ ಅಂದರೆ ನೀರ, ನೀರು ಅಂದರೆ ಸ್ನಿಗ್ಧ. ಹಂಗೆ ಜ್ಞಾನಿ ಭಕ್ತ ಅಂದ್ರೆ ನಾ, ನಾ ಅಂದ್ರೆ ಭಕ್ತ. ಅದಕ್ಕೆ ಅವರು ಈಗ ಗಗನಾಚೇನಿ ಮಾನೆ ಅವಕಾಶ, ಅವಕಾಶ ಬಿಟ್ಟು ಆಕಾಶ ಇರ್ತದೇನು? ಆಕಾಶ ಅಂದ್ರೇ ಅವಕಾಶ, ಅವಕಾಶ ಅಂದ್ರೇ ಆಕಾಶ, ಅದೇನು ಮತ್ತೆ ಅದು ಬಿಟ್ಟು ಇರೋಕ್ಕೆ ಬರೋಂಗಿಲ್ಲ. ಹಂಗೆ ಜ್ಞಾನಿ ಅಂದ್ರೆ ನಾ, ನಾ ಅಂದರೆ ಜ್ಞಾನಿ ಭಕ್ತ. ಜ್ಞಾನಿ ಭಕ್ತಿಗೆ ನನಗೂ ಅಂತರ್ ಮಾಡೋಕ್ಕೆ ಬರುವುದಿಲ್ಲ. ನೀರಂದ್ರೆ ರಸ, ರಸ ಅಂದರೆ ನೀರು. ಅವಕಾಶ ಅಂದ್ರೆ ಆಕಾಶ, ಆಕಾಶ ಅಂದ್ರೆ ಅವಕಾಶ. ತೈಸೇ ಮಾಝೋನಿ ರೂಪೆ ರೂಪಸ ಪುರುಷತ್ವ ಗ. ಅದಕ್ಕೆ ನಾ ಅಂದ್ರೆ ಅವನ ರೂಪ, ಅವನ ರೂಪ ಅಂದರೆ ಆತ್ಮ ಅಂದ್ರೆ ಪರಮಾತ್ಮ, ಪರಮಾತ್ಮ ಅಂದ್ರೆ ಆತ್ಮ. ಜ್ಞಾನಿ ಭಕ್ತ ಅಂದ್ರೆ ಭಗವಂತ, ಭಗವಂತ ಅಂದ್ರೆ ಜ್ಞಾನಿ ಭಕ್ತ. ಇವೆರಡರಲ್ಲಿ ಕಿಂಚನ್ ಮಾತ್ರವಾದ ಕೂಡ ಅಂತರ ಮಾಡಲಿಕ್ಕೆ ಬರುವುದಿಲ್ಲ ನೋಡು. ಅದಕ್ಕೆ ಏನಪ್ಪ ಅಂತ ಈಗ ತತ್ವಮಸಿ ಯಾವ ತಿಳಿದ ಅನ್ನ ಏನಪ್ಪ ಅಂತ ಕೇಳಿದರೆ ಅವನೇ ಖರೆ ಭಕ್ತ. ಏನು ಹೇಳ್ಬೇಕಂತಾರೆ, ತತ್ವಮಸಿ ಯಾವ ತಿಳ್ಕೊಳ್ಳ, ನಾನೇ ಅವ, ಅವನೇ ನಾ ಅಂತ ಯಾವ ಪಕ್ಕ ಜ್ಞಾನಿ ಆಗ್ಯಾನ ಅವ ನಮ್ಮ ಖರೆ ಭಕ್ತ ನೋಡಪ್ಪ. ಹುಡುಕಿದವರೆಲ್ಲ ಏನೇನೋ ಮಾಡಿ ಭಕ್ತರಾಗ್ಯಾರೆ, ಅವರ ಖರೆ ಭಕ್ತರ ಅಲ್ಲ. ಖರೆ ಭಕ್ತ ಅಂದರೆ ಇವನೇ ಜ್ಞಾನಿನೇ ಖರೆ ಭಕ್ತ, ಅನ್ಯಥ ಇಲ್ಲ. ಅದಕ್ಕೆ ಅವರಂದರು ಈ ತತ್ವಮಸಿ ಅಂದರೆ ಏನು? ಇದೊಂದು ದೊಡ್ಡ ಸಮಸ್ಯೆ ಬಂತಲ್ಲಿ ನಡ್ರೋಗ ತಂದು ಕೂಡಿಸಿದ್ರು ನೀವು. ನಾವು ಸುಮ್ಮ ಗಟ್ಟಿ ಬಿಡ್ತಿದ್ದೇವೆ, ಚಲೋ ಇದ್ದೇವೆ, ಚಂದ ಭಕ್ತಿ ಮಾಡ್ತಿದ್ದೇವೆ, ನಡವರ್ಕಿದ ತತ್ವಮಸಿ ತಂದು ಕುಣಿಸೋರಿಲ್ಲ. ಈ ತತ್ವಮಸಿ ಅಂದರೆ ಏನು? ಇದು ನಮಗೆ ಸಮಸ್ಯೆ ಅದ. ಅದಿಷ್ಟು ವಿಸ್ತಾರ ಮಾಡಿ ಹೇಳ್ರಿ, ಆಕೆ ತತ್ವಮಸಿ ಬಗ್ಗೆ ಹೇಳ್ರಿ. ನೀವು ತತ್ವಮಸಿ ಅಂತ ತಿಳಿದವ ಇವ ಜ್ಞಾನಿ, ಜ್ಞಾನಿ ಭಕ್ತನೇ ಖರೆ ಭಕ್ತಿ, ಉಳಿಕೆದವ್ರು ಭಕ್ತಿ ಮಾಡ್ಯಾರೆ ಖರೆ ಅರ್ಥ ಜಿಜ್ಞಾಸು, ಅವ್ರೇನು ಟೆಂಪ್ರರಿ ಭಕ್ತರದಾರ ಅಂತ ಹೇಳಕತ್ತೀರಿ. ನಾವು ಇಷ್ಟು ದಿನ ಕತೆ ಕೇಳಿದ್ದೀವಿ, ಇವ್ರದೇ ಅರ್ಥಂದೇ ಕೇಳಿದ್ದೀವಿ. ಹೌದಲ್ಲ, ಅರ್ಥದ್ದೇ ಕೇಳಿದ್ದೇವೆ ನಾವು, ಜಿಜ್ಞಾಸು ಕೇಳಿದ್ದೀವಿ, ಅರ್ಥಾರ್ಥಿ ಕೇಳಿದ್ದೀವಿ. ಅರ್ಥಾರ್ಥಿ ಧ್ರುವ, ಅರ್ಥ ಗಜೇಂದ್ರ ಇವೆಲ್ಲ ಮಾಡ್ಯಾರ ಭಕ್ತಿ, ನಾವು ಇವ್ರದೇ ಕೇಳಿದ್ದೀವಿ. ಇದು ನೀವು ಹೊಸ ತೊಗೊಂಬಂದಿರಿ ನಮಗೆ, ಇವ್ ಬೇರೆ ಭಕ್ತ ಅಂತ. ಇದು ಇದು ಈ ಈ ತತ್ವಮಸಿ ವಿಚಾರ ಮಾಡಿದವನೇ ಭಕ್ತ ಅಂತೀರಿ, ಉಳ್ಕಿದವ್ರು ಭಕ್ತಿ ಇಲ್ಲ ಅನ್ನಕತ್ತೀರಿ. ಇವ ಸುಮ್ಮ ಇವು ಹೆಸರದ ಯುವಕ, ಹೆಸರದ ಯುವಕ ಭಕ್ತ ಅಲ್ಲ. ಈ ತತ್ವಮಸಿ ಅಂದರೆ ಇದು ನಮ್ಗೆ ಹೇಳಿ, ಅವನೇ ಏನಪ್ಪ ಖರೆ ಭಕ್ತ ಅಂತೀರಿ. ತತ್ವಮಸಿ ಅಂತ ತತ್ ಅಂದ್ರೆ ಏನು, ತ್ವಮ್ ಅಂದರೆ ಏನು, ಅಸಿ ಅಂದರೆ ಏನು, ಈ ತತ್ವಕ್ಕೇನರ್ಥ, ತ್ವಮ್ಮಕ್ಕೇನರ್ಥ, ಅಸಿಗೇನರ್ಥ, ಇದು ನಮಗೇನಪ್ಪ ಇದನ್ನು ಹೆಂಗೆ ತಿಳ್ಕೋಬೇಕು, ಇವಕ್ಕೆ ಏನೇನು ಲಕ್ಷಣ ಅದಾವ, ಯಾವ ಲಕ್ಷಣ ಜೋಡಿಸ್ಬೇಕು ಇವಕ್ಕೆ, ನಿಮ್ಮಂತಾಗ ಲಕ್ಷಣ ಎಷ್ಟು ಅದಾವ ತಿಳಿಯಕ್ಕೆ ತತ್ವಮಸಿ, ಅವೆಲ್ಲ ನಮಗೆ ವಿಸ್ತಾರ ಮಾಡಿ ಹೇಳ್ರಿ ಅಂದ್ರೆ ನಮ್ಗೆ ಈ ಈ ನಾಲ್ಕನೇ ಭಕ್ತಂದು ಏನಾರು ನಮ್ಗೆ ಸ್ವಲ್ಪ ಗೊತ್ತಾಗ್ತದೆ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ತತ್ವಮಸಿ ವಾಕ್ಯದ ಬಗ್ಗೆ ನಾಳೆ ಮತ್ತೆ ಹೇಳ್ತಾರೆ.